ರಾಜ್ಯದಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಕರ್ನಾಟಕ ವಿಧಾನಸಭೆ 2023 ಭಾರತೀಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಭಾರತದಿಂದಲೇ ಪರೀಕ್ಷೆ ಉಕ್ರೇನ್ ಅವಕಾಶ ಚುನಾವಣಾ ಚೆಕ್ಪೋಸ್ಟ್ನಲ್ಲಿ ಗಾಂಜಾ ಭೇಟಿ ಪೊಲೀಸರಿಗೆ ಬಹುಮಾನ ರಾಜ್ಯದ ಎರಡನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮೇ 30ಕ್ಕೆ ಆರಂಭ ಧಾರವಾಡ ಬೆಂಗಳೂರು ಮಾರ್ಗ ಸಂಜಯ್ ಪಾಟೀಲ್ ಅವರಿಗೆ ಟಿಕೆಟ್ ನೀಡುವಂತೆ ಜೈನ್ ಸಮಾಜದಿಂದ ಬಿಜೆಪಿಗೆ ಮನವಿ ನೇಗಿಲೆ ಯೋಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಮಿನೇಷನ್ ಮನವಿ ಗೋಕಾಕ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರು ನಾಮಪತ್ರ ಸಲ್ಲಿಸಿದರು ಭರ್ಜರಿಯಾಗಿ ಮತಯಾಚನೆ ಮಾಡುತ್ತಿರುವ ಎಬಿ ಪಾಟೀಲ್ ಅಟೆನ್ಷನ್ ಆಲ್ ಪೇರೆಂಟ್ಸ್ ಆರ್ ಯು ಸರ್ಚಿಂಗ್ ಫಾರ್ ದ ಪರ್ಫೆಕ್ಟ್ ಸ್ಕೂಲ್ ಫಾರ್ ಯುವರ್ ಚೈಲ್ಡ್ ಲುಕ್ ನೋ ಫರ್ದರ್ NPET's English Medium School is now accepting admissions for the upcoming academic year. Give your child the gift of quality education. Our highly experienced and qualified teachers provide personalized attention to every student, ensuring that they reach their full potential. Our school offers a wide range of extracurricular activities, including sports, music, and art, to help your child discover their passions and develop new skills. Our state-of-the-art facilities and advanced curriculum ensure that your child receives a top-notch education and stays ahead of the curve. Don't wait any longer. Enroll your child in our English medium school today and give them the best start in life. Admissions are now open, so call us or visit our website for more information. ರಾಜ್ಯದಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಕರ್ನಾಟಕ ವಿಧಾನಸಭೆ 2023 2023ರ ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ವಿಧಾನಸಭೆ ವೇಳಾಪಟ್ಟಿಯಂತೆ ಈಗಾಗಲೇ ಚುನಾವಣೆ ಘೋಷಿಸಿದ್ದು ಮೇ 10ರಂದು ಮತದಾನ ಹಾಗೂ ಮೇ 13ರಂದು ಮತ ಎಣಿಕೆಯನ್ನು ನಿಗದಿಪಡಿಸಲಾಗಿದೆ ಇವತ್ತಿನಿಂದ ಚುನಾವಣಾ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ ಏಪ್ರಿಲ್ 20ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ ನಾಮಪತ್ರಗಳನ್ನು ಸಲ್ಲಿಸಲು ಆಯಾ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಈ ಸಮಯದಲ್ಲಿ ಸಲ್ಲಿಸಬಹುದಾಗಿದೆ ಏಪ್ರಿಲ್ 14 ಮತ್ತು ಏಪ್ರಿಲ್ 16ರಂದು ನಾಮಪತ್ರಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿ ಸೇರಿದಂತೆ ಒಟ್ಟು 5 ಜನರಿಗೆ ಮಾತ್ರ ಚುನಾವಣಾಧಿಕಾರಿಗಳ ಕಚೇರಿ ಪ್ರವೇಶಿಸಲು ಅವಕಾಶವಿದೆ 100 ಮೀಟರ್ ವ್ಯಾಪ್ತಿಯಲ್ಲಿ 3 ವಾಹನಗಳ ಪ್ರವೇಶಕ್ಕೆ ಮಾತ್ರ ಅವಕಾಶವಿರುತ್ತದೆ ಏಪ್ರಿಲ್ 21ರಂದು ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದು ಏಪ್ರಿಲ್ 24ರಂದು ಮಧ್ಯಾಹ್ನ 3 ಗಂಟೆಯೊಳಗಾಗಿ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿರುತ್ತದೆ ರಾಜ್ಯದಲ್ಲಿ ಈಗಾಗಲೇ ಚುನಾವಣೆ ಅವಶ್ಯವಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು 146 ವೆಚ್ಚ ನಿರ್ವಹಣಾ ವೀಕ್ಷಕರು 120 ಸಾಮಾನ್ಯ ವೀಕ್ಷಕರು ಸೇರಿದಂತೆ 37 ಪೊಲೀಸ್ ವೀಕ್ಷಕರನ್ನು ನಿಯೋಜಿಸಲಾಗಿದೆ ಬಿಜೆಪಿ ಸಂಧಾನಕಾರರನ್ನು ಸೌದಿ ಬೆಂಬಲಿಗರು ಎಳೆದಾಡಿದ ಘಟನೆ ಬಿಜೆಪಿ ಬಿಟ್ಟು ಹೋಗಬೇಡಿ ಲಕ್ಷ್ಮಣ್ ಸೌದಿ ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿ ಹಾಗೂ ಕೆಲವು ಆರ್ಎಸ್ಎಸ್ ಮುಖಂಡರು ಇಂದು ಬೆಳಗ್ಗೆ ಲಕ್ಷ್ಮಣ್ ಸೌದಿ ಅವರ ಸಂಧಾನಕ್ಕೆ ಆಗಮಿಸಿದರು ಬಿಜೆಪಿ ಬಿಟ್ಟು ಹೋಗಬೇಡಿ ಎಂದು ಮನವಿ ಮಾಡಿಕೊಳ್ಳಲು ಬಂದಿದ್ದ ಬಿಜೆಪಿ ಸಂಧಾನಕಾರರನ್ನ ಸೌದಿ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡು ಎಳೆದಾಡಿದ ಘಟನೆ ಲಕ್ಷ್ಮಣ್ ಸೌದಿ ಅವರ ಮನೆಯ ಅಂಗಳದಲ್ಲಿ ನಡೆದಿದೆ ಭಾರತೀಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಭಾರತದಿಂದಲೇ ಪರೀಕ್ಷೆ ಉಕ್ರೇನ್ ಅವಕಾಶ ರಷ್ಯಾದೊಂದಿಗೆ ಸಂಘರ್ಷ ಪ್ರಾರಂಭವಾಗುವ ಮೊದಲು ಉಕ್ರೇನ್ನಲ್ಲಿ ಅಧ್ಯಯನ ಮಾಡುತ್ತಿದ್ದ 20,000 ಕ್ಕೂ ಹೆಚ್ಚು ಭಾರತೀಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಕ್ರೇನ್ ಅವಕಾಶ ನೀಡಿದೆ ಭಾರತದಿಂದಲೇ ಏಕೀಕೃತ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಅನುಮತಿಸಲಾಗಿದೆ ಉಕ್ರೇನ್ ಉಪವಿದೇಶಾಂಗ ಸಚಿವ ಯೆಮಿನೆ ಜಫ್ರೋವಾ ಅವರು ದೆಹಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿದರು ಭಾರತ ಈಗಾಗಲೇ ಔಷಧಿ ಮತ್ತು ವೈದ್ಯಕೀಯ ಉಪಕರಣಗಳ ರೂಪದಲ್ಲಿ ಉಕ್ರೇನ್ಗೆ ಮಾನವೀಯ ನೆರವು ನೀಡಿದೆ ಮತ್ತು ಶಾಲಾ ಬಸ್ಸುಗಳನ್ನು ಒದಗಿಸುವ ಬಗ್ಗೆ ಸಹ ಮಾತನಾಡಿದೆ ಮೂಲಸೌಕರ್ಯ ಮರುನಿರ್ಮಾಣದಲ್ಲಿ ಉಕ್ರೇನ್ ಭಾರತದ ಸಹಾಯ ಬಯಸುತ್ತಿದೆ ರಷ್ಯಾ ಉಕ್ರೇನ್ ಯುದ್ಧ ಮತ್ತಷ್ಟು ಮಾನವೀಯ ನೆರವು ಕೋರಿ ಪ್ರಧಾನಿ ಮೋದಿಗೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪತ್ರ
ಉಕ್ರೇನ್ ಭಾರತದಿಂದ ಮಾನವೀಯ ನೆರವು ಕೋರಿದ್ದು ವಿದೇಶಾಂಗ ಕಾರ್ಯದರ್ಶಿ ಅವರೊಂದಿಗೆ ನಡೆಸಿದ ಸಂವಾದದ ಸಮಯದಲ್ಲಿ ಇತರ ವಿಷಯಗಳ ಜೊತೆಗೆ ಹೆಚ್ಚಿನ ಮಾನವೀಯ ನೆರವು ವಿಸ್ತರಿಸುವ ಕುರಿತು ಜಫ್ರೋವಾ ಅವರು ಚರ್ಚೆ ನಡೆಸಿದರು ಎಂದು ಎಂಇಎ ತಿಳಿಸಿದೆ ಉಕ್ರೇನ್ ವಿವಿಧ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದ ನನ್ನಂತಹ ಅನೇಕ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂಬ ಚಿಂತೆಯಲ್ಲಿದ್ದವರಿಗೆ ಇದೊಂದು ಉತ್ತಮ ಸುದ್ದಿಯಾಗಿದೆ ಎಂದು ಕಾರ್ಕಿವ್ನಲ್ಲಿ ಓದುತ್ತಿದ್ದ ಮೂರನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿ ಅರ್ಮಾನ್ ಅವರು ಹೇಳಿದ್ದಾರೆ ಚುನಾವಣಾ ಚೆಕ್ಪೋಸ್ಟ್ನಲ್ಲಿ ಗಾಂಜಾ ಬೇಟೆ ಪೊಲೀಸರಿಗೆ ಬಹುಮಾನ ಬೀದರ್ ಜಿಲ್ಲೆಯ ಔರದ್ ಎಕ್ಸಂಬಾ ಚೆಕ್ಪೋಸ್ಟ್ನ ಬಳಿ 1.50 ಕೋಟಿ ಮೌಲ್ಯದ ಗಾಂಜಾ ಪತ್ತೆಯಾಗಿದೆ ಬುಲೆರೋ ವಾಹನದಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ತೆಲಂಗಾಣದಿಂದ ಬೀದರ್ ಮೂಲಕ ಮುಂಬೈಗೆ ಗಾಂಜಾ ಸಾಗಿಸುತ್ತಿದ್ದ ಗ್ಯಾಂಗ್ ಇದಾಗಿತ್ತು ಎಂಬ ಮಾಹಿತಿ ಸಿಕ್ಕಿದೆ ಈ ಪ್ರಕರಣಕ್ಕೆ ಔರದ್ ಪೊಲೀಸರ ಕಾರ್ಯಕ್ಕೆ ಬೀದರ್ನ ಪೊಲೀಸರು ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಎಂದು ವರದಿಯಾಗಿದೆ ರಾಜ್ಯದ ಎರಡನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮೇ 30ಕ್ಕೆ ಆರಂಭ ಧಾರವಾಡ ಬೆಂಗಳೂರು ಮಾರ್ಗ ಮೇ 30ರಂದು ಧಾರವಾಡ ಬೆಂಗಳೂರು ಮತ್ತೆ ವಂದೇ ಭಾರತ್ ರೈಲು ಸಂಚಾರವನ್ನು ಆರಂಭಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ವಲಯ ತಿಳಿಸಿದೆ ಈಗಾಗಲೇ ರಾಜ್ಯದಲ್ಲಿ ಮೊದಲನೆಯದಾಗಿ ಮೈಸೂರು ಚೆನ್ನೈ ನಡುವೆ ವಂದೇ ಭಾರತ್ ರೈಲು ಓಡಾಟ ನಡೆಸುತ್ತಿದೆ ಈ ಮೂಲಕ ರಾಜ್ಯದಲ್ಲಿ ಎರಡನೇ ವಂದೇ ಭಾರತ್ ರೈಲು ಓಡಾಟ ನಡೆಸಲಿದ್ದು ಸೆಮಿ ಸ್ಪೀಡ್ ರೈಲಿನಲ್ಲಿ ಓಡಾಡಬೇಕು ಎಂಬ ಜನರ ಕನಸು ಶೀಘ್ರದಲ್ಲಿಯೇ ನನಸಾಗಲಿದೆ ಏಪ್ರಿಲ್ 30ರ ವೇಳೆ ಬಹುತೇಕ ಕಾಮಗಾರಿ ಪೂರ್ಣಗೊಳ್ಳಲಿದೆ ಈ ಮಾರ್ಗದ ವಿದ್ಯುದ್ದೀಕರಣ ಕಾಮಗಾರಿ ಸಂಪೂರ್ಣಗೊಂಡಿದೆ ಮಾರ್ಚ್ 31ರಂದು ಪ್ರಾಯೋಗಿಕವಾಗಿ ಹುಬ್ಬಳ್ಳಿ ದೇವರಗುಡ್ಡ ಮಧ್ಯ ಓಡಿಸಲಾಗಿದೆ ಅದೇ ರೀತಿ ಹುಬ್ಬಳ್ಳಿ ಸಂಶೀಮ್ ಹಾಗೂ ಹಾವೇರಿ ಯಾರ್ಡ್ನಲ್ಲಿ ಏಪ್ರಿಲ್ 12ರಂದು ಪ್ರಾಯೋಗಿಕವಾಗಿ ರೈಲು ಓಡಿಸಲಾಗುವುದು ಏಪ್ರಿಲ್ 30ರ ವೇಳೆಗೆ ಎಲ್ಲವನ್ನು ಸರಿದೂಗಿಸಿಕೊಂಡು ಮೇ 30ರಂದು ಧಾರವಾಡ ಬೆಂಗಳೂರು ವಿದ್ಯುದ್ದೀಕರಣ ಮಾರ್ಗದಲ್ಲಿ ವಂದೇ ಭಾರತ್ ರೈಲು ಪೂರ್ಣ ಪ್ರಮಾಣದಲ್ಲಿ ಓಡಿಸಲಾಗುವುದು ಎಂದು ವಲಯದ ವಿದ್ಯುದ್ದೀಕರಣ ವಿಭಾಗದ ಮುಖ್ಯ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಂದೇ ಭಾರತ್ ರೈಲಿನ ವಿಶೇಷತೆ ಏನೆಂದರೆ ದೇಶದ ಅತಿ ವೇಗದ ರೈಲು ಅಂದರೆ ಗಂಟೆಗೆ ಗರಿಷ್ಠ 160 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ ಐಷಾರಾಮಿ ವ್ಯವಸ್ಥೆ ಸೀಟುಗಳನ್ನು ವಿಮಾನದ ರೀತಿ ನಿರ್ಮಿಸಲಾಗಿದ್ದು ಇದು ಒಂದು ವಿಶ್ವದರ್ಜೆಯ ಪ್ರಯಾಣಿಕರ ಸೌಕರ್ಯಗಳನ್ನು ಹೊಂದಿದೆ ಹವಾನಿಯಂತ್ರಿತ ಎಕನಾಮಿ ಮತ್ತು ಪ್ರೀಮಿಯಂ ಕ್ಲಾಸ್ಗಳನ್ನು ಈ ರೈಲು ಹೊಂದಿದೆ ವಂದೇ ಭಾರತ್ ರೈಲಿನಲ್ಲಿ ಆನ್ಬೋರ್ಡ್ ಉಪಹಾರದ ವ್ಯವಸ್ಥೆ ಇದೆ ರೀಡಿಂಗ್ ಲೈಟ್ ವ್ಯವಸ್ಥೆ ಸ್ವಯಂ ಚಾಲಿತ ಬಾಗಿಲು ವೈಫೈ ಮಾಹಿತಿ ವ್ಯವಸ್ಥೆ ಚಾರ್ಜಿಂಗ್ ಪಾಯಿಂಟ್ ಸಿಸಿಟಿವಿ ಬಹು ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಸಂಜಯ್ ಪಾಟೀಲ್ ಅವರಿಗೆ ಟಿಕೆಟ್ ನೀಡುವಂತೆ ಜೈನ್ ಸಮಾಜದಿಂದ ಬಿಜೆಪಿಗೆ ಮನವಿ ಬಿಜೆಪಿ ಬೆಳಗಾವಿ ಜಿಲ್ಲೆಯಿಂದ 18 ಮತಕ್ಷೇತ್ರದಲ್ಲಿ ಒಂದೇ ಒಂದು ಜೈನ್ ಸಮಾಜ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದಾರೆ ಅದು ನಮಗೆ ಅಸಮಾಧಾನವಾಗಿದೆ ಜೊತೆಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಅಭ್ಯರ್ಥಿ ವಿಚಾರ ಸಂಜಯ್ ಪಾಟೀಲ್ ಅವರಿಗೆ ಟಿಕೆಟ್ ನೀಡಬೇಕಿತ್ತು ಬಿಜೆಪಿ ಪಕ್ಷ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಮರುಶೀಲನೆ ಮಾಡಿ ಸಂಜಯ್ ಪಾಟೀಲ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಜೈನ್ ಸಮಾಜ ಮುಖಂಡರು ಬಿಜೆಪಿ ಪಕ್ಷಕ್ಕೆ ಮನವಿ ಮಾಡಿದರು ತೇರ್ದಾಳ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈನ್ ಸಮಾಜಕ್ಕೆ ಟಿಕೆಟ್ ನೀಡಬೇಕು ತೇರ್ದಾಳ್ ಮತಕ್ಷೇತ್ರದಲ್ಲಿ ಜೈನ್ ಸಮಾಜ ಇಬ್ಬರು ಪ್ರಭಾವಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿದ್ದು ಅವರಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಮಾಡಿದರು ಜೈನ ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದೇವೆ ಒಟ್ಟಾರೆಯಾಗಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಲ್ಲಿ ಜೈನ್ ಸಮಾಜಕ್ಕೆ ಟಿಕೆಟ್ ನೀಡಬೇಕು ಜೈನ್ ಸಮಾಜದವರು ರಾಜ್ಯದಲ್ಲಿ 50 ಲಕ್ಷ ಜನ ಬಲವನ್ನ ಹೊಂದಿದ್ದೇವೆ ನಮ್ಮ ಸಮಾಜಕ್ಕೂ ಟಿಕೆಟ್ ನೀಡಬೇಕು ಎಂದರು Jains significant votes, especially in Kudchi, our Kagwad, Chikkodi, Nippani, Mattu Kamithwand, Ippat, Ippat, Constance Naga, significant votes. One thing, see, you're coming with a strong number right now. Very good. Which is, what efforts did the community leaders put in lobbying their candidates? Sir, our candidate, not a community, in the ಎಲ್ಲೆಲ್ಲಿ ಸಾಧ್ಯದೆ ಅಲ್ಲೆಲ್ಲ ನಾವು ಲಾಬಿ ಮಾಡಿದ್ವಿ ಮಾಡಿಲ್ಲ ಅಂತಿಲ್ಲ ಮಾಡಿಲ್ಲ ಬಟ್ ಸರ್ ಈಗ ನಾವು ಸ್ಮಾರ್ಟ್ ಪೀಪಲ್ ಅಂತ ನಮ್ಮನ್ನ ಹಿಂದೆ ತೊಳ್ಕೊಂಡು ಬರಾಬರ್ ಹೇ ಬಟ್ ಅಲ್ಟಿಮೇಟ್ಲಿ ಜಬ್ ಡಿಸಿಜನ್ ಲಿಯಾ ಜಾತಾ ಹೈ ತೋ ಸುನೋ ಸರ್ ಅಲ್ಟಿಮೇಟ್ಲಿ ಜಬ್ ಡಿಸಿಜನ್ ಲಿಯಾ ಜಾತಾ ಹೈ ಜಬ್ ಕೌನ್ಸಾ ಕಮ್ಯುನಿಟಿ ಕಾ ಸ್ಟ್ರೆಂಥ್ ಜ್ಯಾದಾ ಹೈ ನಂಬರ್ಸ್ ನಂಬರ್ ಗೇಮ್ ಹೋತಾ ಹೈ ನಂಬರ್ ಗೇಮ್ ಕೆ ಕಾರಣ ಕಮ್ಯುನಿಟಿ ಕೋ ಸೈಡ್ಲೈನ್ ಕಿಯಾ ಜಾತಾ ಹೈ
ये हम अभी हमको देखने के लिए मिलता है। नम समाज हिंग होराट गिराट यू नोड़े सर ನಮಗ್ ಸಿಗ್ಬೋದು ಅಂತ ನಾವು ಇನ್ನೂವರೆಗೂ ಅಪೇಕ್ಷೆ ಇಟ್ಟಿದ್ರೆ ಇನ್ನು ಬಿ ಫಾರ್ಮ್ ಕೊಡೋದು ಅಲ್ಲ ಅಲ್ಲ ನಾವು ಓಪನ್ ಆಗಿ ಸರ್ ನಾವು ಟಿಕೆಟ್ಸ್ ಅಲ್ಲಿ ಹೋಗಿ ಓಪನ್ ಆಗಿ ಲಾಬಿ ಮಾಡಲಿಲ್ಲ ಅಂತಂದ್ರೂ ಹೈಕಮಾಂಡ್ ಅಲ್ಲಿ ಎಷ್ಟು ಪ್ರೆಷರ್ ಮಾಡಬೇಕು ಲಾಬಿ ನಾವು ಮಾಡಿ ಪ್ರೆಷರ್ ಮಾಡಿದೀವಿ ರಿಫ್ಲೆಕ್ಟ್ ಆಗಿತ್ತು ಮೀಡಿಯಾದಾಗ ರಿಫ್ಲೆಕ್ಟ್ ಆಗಿರ್ಲಿಕ್ಕೆ ಕಡಿಮೆ ಇರಲಿಕ್ಕೆ No, everybody has got a right. No, everybody has got a right for aspiring. We can't deny that. It is there. See, at different levels. I'll tell you, Nagesh Manohar, see, off the record or whatever, due respect to the election board of conduct, the candidate Nagesh Manohar is just a panchayat member or panchayat president. Hardly any standing. Simple. That the party high command should have thought about it. See, sir, our request to the community. ಆಗುದಿಲ್ಲ ಲಾಸ್ಟ್ ಎಲೆಕ್ಷನ್ ಮತ್ತೆ ಒಬ್ಬರಲ್ಲ ನಾವು ಕ್ಯಾಂಡಿಡೇಟ್ಸ್ ನಮಗೂ ಅರ್ಥ ಆಗುತ್ತೆ. ಈಗ ಈಗಾದ್ರೂ ನಮಗೆ ಎಲ್ಲಿ ಏನು ಡಿಸಿಷನ್ ತೊಗೋಬೇಕು, ಯಾವ ಕ್ಷೇತ್ರ ಎಷ್ಟು ಡಿಸಿಷನ್ ತೊಗೋಬೇಕು ಅನ್ನೋದು ನಮ್ಗೆ ಅರ್ಥ. ನಮ್ಗೆ ಇದೆ, ನಮ್ಮ ಹತ್ರ ಕೆಪಾಸಿಟಿ ಇದೆ. ಒಂದು ಕ್ಷೇತ್ರದೊಳಗೆ ಮಿನಿಮಮ್ 15,000 ಓಟ್ ಇದೆ ನಮ್ಮದು. ಎಸ್ಪೆಷಲಿ ಚಿಕ್ಕೋಡಿ MP ಕ್ಷೇತ್ರದಲ್ಲಿ ಮಿನಿಮಮ್ 15,000. ಕಾಗವಾಡ್ನಲ್ಲಿ ಎಲ್ಲರೂ ಹೇಳ್ತಾರೆ 20,000 ಇರಬೇಕು ರೀ ಜೈನ್ ಹಿಡಿದು 27,000. ನಮ್ಮ 43,000 ಓಟ್ ಇದೆ ಕಾಗವಾಡ ಕ್ಷೇತ್ರದಲ್ಲಿ. ಆಮೇಲೆ ಇವತ್ತು ಸದಲಗಾ ಕ್ಷೇತ್ರದಲ್ಲಿ ಸದಲಗಾದಲ್ಲಿರೋ ಅಷ್ಟೇ ಹಾಗೆ ಇದೆ. ಆಮೇಲೆ ರಾಯಬಾಗ ನಾವು ಮನಸ್ಸು ಮಾಡಿದ್ರೆ ಇವ್ರು ಗೆಲ್ಸೋಕ್ಕಾಗಲ್ಲಪ್ಪ ಅಂದ್ರೆ ಅವ್ರು ಕೆಡಿಸೋಕಂತೂ ನಮ್ಮ ತಕ್ಕ ತಾಕತ್ತೆ ಐತೆ. ಯಾಕಂತಂದ್ರೆ ನಮಗೂ ನೋಡ್ರಿ ಒಂದು ಎಲ್ಲೋ ಒಂದು ಮೂಲೆಯೊಳಗೆ ಸ್ವಾಭಿಮಾನ ಅನ್ನೋದಿದೆ, ನಮ್ಮ ಸಮಾಜ ಅನ್ನೋದಿದೆ. ನಮ್ಮ ಸಮಾಜ ಒಬ್ಬರು ಎಲ್ಲೋ ರಿಪ್ರೆಸೆಂಟೇಷನ್ ಕೊಡಬೇಕು ಅಂತಕ್ಕಂಥದ್ರೆ ವಿಧಾನಸಭೆಯಲ್ಲಿ ಕೊಡಬೇಕು ಅಂತ ಆಸೆ ನಮಗೂ ಐತಿ. ಒಂದು ವೇಳೆ ಆ ಆಸ್ಪದ ಸಿಗಲಿಲ್ಲಪ್ಪ ಅಂತಂದ್ರೆ ಏನಾಗತ್ತೆ? ಆ ನಿಲುವು ನಾವು ಈಗ ಹೇಳಲಿಕ್ಕಾಗಲ್ಲ. ಆ ನಿಲುವು ಈಗ ಏನು ಹೇಳಲಿಕ್ಕಾಗಲ್ಲ ನಮಗೆ. ಈಗ ನಮ್ಮ ಸಮಾಜದೊಳಗೆ ಎಲ್ಲ ಕೂಡ್ಕೊಂಡು ಮಾತಾಡ್ಕೊಂಡು ಏನು ಮಾಡಬೇಕು ವಿಚಾರ ಮಾಡ್ತೀವಿ. ಸಮಾಜದವ್ರು ಇದೇವು ಇಲ್ಲ, ನೀವು ಹೋದ್ಮೇಲೆ ಆಮೇಲೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ, ಏನು ಮಾಡೋರು ಇದ್ದೀವಿ, ಇವತ್ತು ಚರ್ಚೆ ಮಾಡ್ತೀವಿ, ಹೇಳ್ತೀವಿ ನಿಮಗೆ ನಿಜವಾಗಿ. ಡೆಫಿನೆಟ್ ಆಗಿ ಹೇಳ್ತೀವಿ. ಇಲ್ಲ ಹಂಗೇನಿಲ್ಲ, ನೀವು ಅದೇನು ತಲೆ ಹಾಕೋಕೆ ಹೋಗ್ಬಾರ. ನೋ ಕಾಂಗ್ರೆಸ್ ಇಂದ 9 ಜನ ಕೇಳಿದ್ವಿ ಟಿಕೆಟ್, ಬಿಜೆಪಿಯಲ್ಲಿ ಕೇವಲ 8. ಹೇಳಿ ಸರ್, ಕೇಳಿ. ಈಗ ಒಂದು ಕಾಂಗ್ರೆಸ್ನಿಂದ ಒಂದು ಬಿಜೆಪಿಯಿಂದ ಟಿಕೆಟ್ ಬರೋದು, ಕಾಂಗ್ರೆಸ್ನಿಂದ ಇನ್ನೊಂದು ಟಿಕೆಟ್ ಕೇಳ್ತಾ ಇದೆ. ಈಗ ಈ ಅಭಯ್ ಪಾಟೀಲ್ ಅವ್ರಿಗೆ ಏನು ಕೊಟ್ಟಿದ್ದಾರೆ, ಅಭಯ್ ಪಾಟೀಲ್ ಅವರಿಗೆ ಏನಿಲ್ಲ ಅಂತ ಕೇಳಕತ್ತೀವಿ. ಇನ್ನೊಂದು ಮಿನಿಮಮ್ ಇನ್ನೊಂದ್ರಿ ಬಿಜೆಪಿನಾಗ ಆಗ್ಲಿ ಕಾಂಗ್ರೆಸ್ ನಲ್ಲಿ ಇನ್ನೊಂದೊಂದೊಂದು ಟಿಕೆಟ್ ಕೂಡ ಬಹಳ ಕಡಿಮೆ ರೀತಿಯಿಂದ ನಮಗಲ್ಲಿ ರಿಪ್ರೆಸೆಂಟೇಷನ್ ಈ ಬಾರಿ ಕೊಟ್ಟಿದ್ದಾರೆ ಅಂತ ಅನಿಸ್ತೈತಿ. ಅದಕ್ಕೆ ನಮಗೆಲ್ಲ ಜೈನ್ ಸಮಾಜದವ್ರಿಗೆ ಭಾಳ ದುಃಖ ಆಗಿತ್ತು. ಇದೇ ಪ್ರಕಾರ ಜೈನ್ ಸಮಾಜ ಭಾಳ ಸ್ಟ್ರಾಂಗ್ಲಿ ನೀಟ್ ಕಮ್ಯುನಿಟಿ ಐತಿ, ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿನ ಯಾವಾಗ ನಾವು ಮಹಾವೀರ ಜಯಂತಿ ಆಚರಣೆ ಮಾಡ್ತೀವಿ ಅವಾಗ ಈ ಬಾರಿ 40,000 ಹೆಚ್ಚು ಜೈನ್ ಸಂಖ್ಯೆಯಲ್ಲಿ ಜನ ಈ ಮಹಾವೀರ ಜನ್ಮ ಕಲ್ಯಾಣಕ್ಕೆ ಮಹೋತ್ಸವದಲ್ಲಿ ಭಾಗ ತಗೊಂಡು ಭಾಳ ಯಶಸ್ವಿ ರೀತಿಯಿಂದ ಎಲ್ಲ ಪಂಗಡ ಜೈನ್ ಸಮಾಜದವ್ರು ಕೂಡಿಕೆಸಿ ಇದು ಮಾಡಿದ್ದೇವೆ. ಇದೊಂದು ನಮ್ದೊಂದು ಸ್ಟ್ರೆಂತ್ ನಾ ಹೇಳೋ ಇಚ್ಛಾ ಪಡ್ತೀನಿ. ಇಲ್ಲಿ ಹೇಳ್ತೀನಿ ಸರ್, ಬರ್ತೀನಿ. ಅದೇ ಥರ ಜೈನ್ ಸಮಾಜದ ಭಾಳಷ್ಟು ಸ್ಟ್ರಾಂಗ್ ಆರ್ಗನೈಸೇಷನ್ಸ್ ಇದಾವೆ, ರಾಷ್ಟ್ರೀಯ ಆರ್ಗನೈಸೇಷನ್ಸ್ ಇದಾವೆ ಮತ್ತು ಪ್ರಾದೇಶಿಕ ಆರ್ಗನೈಸೇಷನ್ಸ್ ಇದಾವೆ. ನಮ್ಮ ದಕ್ಷಿಣ ಭಾರತ ಜೈನ್ ಸಭಾ ಭಾಳ ದೊಡ್ಡ ಆರ್ಗನೈಸೇಷನ್, 40,000 ಜನರದ ಮೆಂಬರ್ಶಿಪ್ ಐತಿ. ಕರ್ನಾಟಕ ಜೈನ್ ಅಸೋಸಿಯೇಷನ್ 25,000 ಜನ ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಭಾರತೀಯ ಜೈನ್ ಸಂಘಟನಾ ಜಿಟೋ ಹಿಂಗೆ ಭಾಳಷ್ಟು ವಿವಿಧ ಆರ್ಗನೈಸೇಷನ್ಸ್ ಪ್ರತಿನಿಧಿಗಳು ಕೂಡ ಎಲ್ಲ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಭಾಗ ತಗೊಳ್ತಾ ಇದ್ದಾರೆ. ಅದೇ ಥರ ಜೈನ್ ಸಮಾಜದಿಂದ 1,000+ ಮಹಿಳಾ ಮಂಡಳಗಳು ಕೆಲಸ ಮಾಡ್ತಾವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೆಲಸ ಮಾಡ್ತಾ ಇದ್ದಾವೆ.
200ಕ್ಕಿಂತನೂ ಜಾಸ್ತಿ ಟೆಂಪಲ್ ಕಮಿಟಿ ಬೆಳಗಾವ್ ಜಿಲ್ಲೆನಲ್ಲಿ ಕಾರ್ಯರತದವ ಮತ್ತು ಒಂದೊಂದು ಟೆಂಪಲ್ನಲ್ಲಿ ಕಮಿತ್ ಕಮ್ಮಿ 100ರಿಂದ 150 ಕಮಿಟಿ ಮೆಂಬರ್ಗಳು ಇದ್ದಾರಲ್ಲಿ. ಅದೇ ಥರ ಬರೀ ಬೆಳಗಾಂ ಸಿಟಿನಲ್ಲಿನ 35 ಟೆಂಪಲ್ ಕಮಿಟಿ ಇದಾವೆ, ಎಲ್ಲ ಕಡೆ ಭಾಳ ಆ್ಯಕ್ಟಿವ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದಲ್ಲದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿನ ಏನು ಹೇಳಿದ್ದೀನಿ, ನನ್ನ ಲೆಕ್ಕಲೆ ಒಂದು 30-40 ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬೆಳಗಾವ್ ತಾಲೂಕಿನ್ಯಾಗ ಹೈಯೆಸ್ಟ್ ನಂಬರ್ ಆಫ್ ಸ್ಕೂಲ್ಸ್ ಬೆಳಗಾವ್ ಜೈನ್ ಸಮಾಜದವ್ರು ನಡೆಸ್ತಾ ಇದ್ದಾರೆ. ಬೆಳಗಾವ್ ಅದು ನಮ್ಗೆ ಹೆಮ್ಮೆ ಐತೆ, ನಮಗೆ ಸಮಾಜ ಸೇವೆ ಮಾಡೋದ್ರನ್ಯಾಗ ಜೈನ್ ಸಮಾಜ ಎಲ್ಲಕ್ಕಿಂತ ಮುಂದೈತಿ. ಬಟ್ ಈ ಥರ ಈಗ ಸಾಹೇಬ್ರು ಕೇಳಿದಂಗೆ ಭಾಳಷ್ಟು ಪ್ರತಿನಿಧಿಗಳು ಅಪೇಕ್ಷಿತ ಆಸ್ಪೈರಿಂಗ್ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆ ಥರ ಒಂದು ಪೊಲಿಟಿಕಲ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಭಯಜಿ ಪಾಟೀಲ್, ಸಂಜಯ್ಜಿ ಪಾಟೀಲ್, ಪ್ರಮೋದ್ ಕೊಚ್ಚೇರಿ ಮತ್ತು ಮಹಾವೀರ್ ದಾನಿಗೊಂಡ್ ತೆರೆದಾಳ ಕಾನ್ಸ್ಟಿಟ್ಯೂನ್ಸಿಂದ ಇವರು ಇಚ್ಛುಕ್ ಉಮೇದುವಾರಿದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ರಿಜೆಕ್ಟ್ ಮಾಡಿಕೊಂಡು ಬರೀ ಒಬ್ರಿಗೆ ಇಲ್ಲಿ ರಿಪ್ರೆಸೆಂಟ್ ಮಾಡೋಕೆ ಅವ್ರಿಗೆ ಒಂದು ಟಿಕೆಟ್ ಸಿಕ್ಕೈತೆ ಅಂತ ನಮಗೊಂದು ಖುಷಿನೂ ಐತಿ ಮತ್ತು ದುಃಖನೂ ಐತಿ. ಯಾಕಂದ್ರೆ ಒಬ್ರಿಗೆ ಸಿಕ್ತು ನಮಗೆ, ನಮ್ಮ ಅಪೇಕ್ಷೆ ಕಮಿತ್ ಕಮ್ಮಿ ಪ್ರತಿಯೊಂದು ರಾಜಕೀಯ ಪಾರ್ಟಿಯಿಂದ 4 ಜನರಿಗರೇ ಕರ್ನಾಟಕದಲ್ಲಿ ಆಸ್ಪತ್ರೆ ಸಿಗ್ಬೋದು ಅಂತ ನಮ್ದು ಇಚ್ಛಾ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಒಂದು ಪಾರ್ಟಿದಿಂದ ಬರೀ ಒಂದು ಕ್ಯಾಂಡಿಡೇಟ್ ನಮ್ಮ ಬೆಳಗಾವಿ ಜಿಲ್ಲಾನಾಗಿಂದ ಕೊಟ್ಟಾರೆ, ಇನ್ನೊಂದು ಪಾರ್ಟಿ ಕಡೆಯಿಂದ ಒಬ್ರಿಗೂ ಪ್ರತಿನಿಧಿತ್ವ ಕೊಟ್ಟಿಲ್ಲ. ಅದು ಎಲ್ಲಕ್ಕಿಂತ ದೊಡ್ಡ ದುಃಖ ಇತ್ತು ನಮಗೆ. ಈಗ ಬಿ ಜೆ ಪಿದಿಂದ ನಾವು ನೋಡ್ಕೋತ ಬಂದಿದ್ದೀವಿ, ಸಂಜಯ್ ಜಿ ಪಾಟೀಲ್ ಅವರು 3 ಟರ್ಮ್ ಭಾಳ ಒಳ್ಳೆ ರೀತಿಯಿಂದ ಕಾನ್ಸ್ಟಿಟ್ಯೂನ್ಸಿ ನರ್ಚರ್ ಮಾಡಿದರು. ನರ್ಚರ್ ಮಾಡಿ ಕೆಸ 2 ಟರ್ಮ್ ಅವರು MLA ಕೂಡ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಈ ಬಾರಿ ಅವರಿಗೆ ಟೋಟಲಿ ಅವ್ರಿಗೆ ನೆಗ್ಲೆಕ್ಟ್ ಮಾಡಿದಂಗೆ ಅವ್ರಿಗೆ ಒಂದು ಬಾಜು ಇಟ್ಬಿಟ್ರು. ಚಿಕ್ಕೋಡಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸ್ನಾಗ ಬಾಯಿ ಇಲೆಕ್ಷನ್ನಾಗ ಸಂಜಯ್ ಜಿ ಅವ್ರು ಏನು ಕೆಲಸ ಮಾಡಿದ್ದಾರೆ ನನ್ನ ಲೆಕ್ಕಲ್ಲಿ ಅವ್ರದ್ದು ಭಾಳ ದೊಡ್ಡ ಯೋಗದಾನ ಐತೆ ಅಂತ ನನಗೆ ಅನಿಸ್ತದೆ. ಅವ್ರೇನು ಲೋಕಸಭಾ ಟೈಮ್ನಾಗ ಅವ್ರೇನು ಕೆಲಸ ಮಾಡಿದ್ರೆ ಅಂತ ಬಹುಶಃ ಆ ಸೀಟಲ್ಲಿ ಆರಿಸ್ಬರೋದು ಸಂಜಯ್ ಜಿ ಅವ್ರದ್ದು ಭಾಳ ದೊಡ್ಡ ಯೋಗದಾನ. ಯಾಕಂದ್ರೆ 4-5 ಕಾನ್ಸ್ಟಿಟ್ಯೂನ್ಸ್ನಲ್ಲಿ ಅವರು ದಿವಸ ರಾತ್ರಿಯಲ್ಲಿ ಕೆಲಸ ಮಾಡಿಕೊಂಡು ಮಾಡಿದರು. ಮತ್ತು ಒಂದು ಟರ್ಮ್ ಫುಲ್ 5 ಅವರು ಭಾರತೀಯ ಜನತಾ ಪಾರ್ಟಿದು ಗ್ರಾಮೀಣ ಭಾಗದ ಅಧ್ಯಕ್ಷ ವೃತ್ತಿಯಿಂದ ಕೆಲಸ ಮಾಡಿ ಭಾಳ ದೊಡ್ಡ ಸೇವಾ ಮಾಡಿದ್ದಾರೆ ಪಾರ್ಟಿಗೆ. ಬಟ್ ಎಲ್ಲೋ ಪಾರ್ಟಿದವ್ರು ಒಂದು ಸ್ವಲ್ಪ ತಪ್ಪು ಮಾಡಿ ಕೆಲಸ ಅದು ನಜರಂದಾಜ್ ಮಾಡಿದಾರೆ ಅಂತ ನಮಗೆ ಅನಿಸ್ತೈತಿ. ಅದಕ್ಕೆ ಜೈನ್ ಸಮಾಜದವರು ಭಾಳ ಅದಕ್ಕೆ ದುಃಖ ವ್ಯಕ್ತ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ, ಅದು ಭಾಳ ಒಂದು ತಪ್ಪಾಗೈತೆ ಅಂತ ಅನಿಸ್ತೈತಿ. ಎಲ್ಲ ಜೈನಿಕ ಸಮಾಜ ವತಿಯಿಂದ ನಾವು BJP ಮುಖಂಡರಿಗೆ ನಾವು ಅಪೀಲ್ ಮಾಡ್ತೀವಿ, ಅದೇನು ಟಿಕೆಟ್ ಏನು ಕೊಟ್ಟಿದ್ದಾರೆ ಅದು ರೀಕನ್ಸಿಡರ್ ಮಾಡಿ ತಿರುಗಾ ಸಂಜಯ್ ಪಾಟೀಲ್ ಅವರಿಗೆ ಬೆಳಗಾವಿ ಗ್ರಾಮೀಣಗೆ ಅವರಿಗೆ ಮತ್ತೆ ಅಭಿವೃದ್ಧಿ ಅವರಿಗೆ ನೇಮಕ ಮಾಡಬೇಕಂತ ನಮ್ಮ ಪೂರಾ ಜೈನ್ ಸಮಾಜ, ಸಕಲ್ ಜೈನ್ ಸಮಾಜ ಕರ್ನಾಟಕ ವತಿಯಿಂದ ನಾವು BJP ಲೀಡರ್ಶಿಪ್ ಅವರಿಗೆ ವಿನಂತಿ ಮಾಡ್ತೀವಿ. ಅದೇ ಥರ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೂಡ ನಮಗೆ ಅನ್ಯಾಯ ಭಾಳ ಆಗೈತೆ ಅಂತ ನಮಗೆ ಅನಿಸ್ತೈತಿ. ಅಲ್ಲಿ ಕೂಡ ನಮ್ಮ ಪ್ರತಿನಿಧಿಗಳು ಆಸ್ಪೈರಿಂಗ್ ಕ್ಯಾಂಡಿಡೇಟ್ಸ್ನ ಉತ್ತಮ್ ಪಾಟೀಲ್ ಅವರು, ಪದ್ಮಜಿತ್ ನಾಡಗೌಡ ಅವರು, ಡಾಕ್ಟರ್ ನೇಮಿನಾಥ್ ಮಗದೂಮ್ ಅವರು ಮತ್ತು ಅರುಣ್ ಎಲಗುದ್ರಿ ಅವರು, ಇವರು ಎಲ್ಲ ಇಚ್ಛುಕ್ ಉಮೇದುವಾರಿದ್ದರು. ಉತ್ತಮ್ ಪಾಟೀಲ್ ಅವರು ನಿಪ್ಪಾನಿಗೆ, ಪದ್ಮಜಿತ್ ನಾಡಗೌಡ ಅವರು ತೆರದಾಳಿಗೆ, ಡಾಕ್ಟರ್ ನೇಮಿನಾಥ್ ಮಗದೂಮ್ ಕಾಗವಾಡಗೆ ಮತ್ತು ಅರುಣ್ ಎಲಗುದ್ರಿ ಅಥಣಿ ಅವರಿಗೆ ಅಥಣಿನಲ್ಲಿ. ಅಲ್ಲಿ ಕೂಡ ಭಾಳ ನಮಗೆ ದುಃಖ ಆಗ್ತದೆ, ಒಬ್ಬರು ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಾರ್ಟಿಗೆ ಜೈನ್ ಸಮಾಜದವ್ರು ಸಿಕ್ಕಿಲ್ಲ ಅಂತಂದ್ರೆ ಇದೊಂದು ಭಾಳ ದುಃಖದ ವಿಷಯ. ಮತ್ತು ನಾವು ಅದು ಕರೆನ ನಾವು ಕಾಂಗ್ರೆಸ್ ಪಾರ್ಟಿ ಲೀಡರ್ಶಿಪ್ಗೆ ನಾವು ಒಂದು ಮತ್ತೊಮ್ಮೆ ಕಳ್ಕಳಿ ವಿನಂತಿ ಮಾಡ್ತೀವಿ. ಅಟ್ಲೀಸ್ಟ್ ಪದ್ಮಜಿತ್ ನಾಡಗೌಡ ಅವ್ರು ಇನ್ನೂ ಅಲ್ಲಿ ಡಿಕ್ಲೇರ್ ಮಾಡಿಲ್ಲ, ಪದ್ಮಜಿತ್ ನಾಡಗೌಡ ಅವರಿಗೆ ಜೈನ್ ಸಮಾಜ ವತಿಯಿಂದ ಅಲ್ಲಿ ರಿಪ್ರೆಸೆಂಟೇಷನ್ ಕೊಡಬೇಕು, ಇಲ್ಲ ಅದರ ಕಾನ್ಸಿಕ್ವೆನ್ಸಸ್ ಕೆಟ್ಟ ಆಗ್ತಾವ ಅಂತ ನನಗೆ ಖಾತ್ರಿ ಅನಿಸ್ತೈತಿ. ಯಾಕಂದ್ರೆ 25 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೋರ್ ದೆನ್ 15,000 ವೋಟ್ಸ್ ಅಂತೂ ಒಂದು 7-8 ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಮತ್ತು ಉಳ್ಕಿದ್ದು ಒಂದು 10 ಕಾನ್ಸ್ಟಿಟ್ಯೂನ್ಸಿನಲ್ಲಿ 40,000ಕ್ಕಿಂತಲೂ ಹೆಚ್ಚು ವೋಟ್ ಜೈನ್ ಸಮಾಜದವ್ರು ಇದ್ದಾರೆ. ಇವೆಲ್ಲ ವೋಟ್ ಪಾರ್ಟಿಗಳು ಬೇಕಾಗಬೇಕಂದ್ರೆ ನಮಗೆ ಒಳ್ಳೆ ಪ್ರತಿನಿಧಿತ್ವ ಕೊಟ್ರಂದ್ರೆ ನನ್ನ ಲೆಕ್ಕಲೆ ಎನ್ ಬ್ಲಾಕ್ ವೋಟ್ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯ ಐತಿ. ಇಲ್ಲ ಆದರೆ ಅಲ್ಲಿ ಕ್ಯಾಂಡಿಡೇಟ್ಸ್ಗಳದು ಎಷ್ಟು ಮೆಟ ಸಕ್ಸಸ್ ಆಗ್ತಾರೆ ಅದು ಹೇಳೋಕೆ ನಮಗೆ ಬರಂಗಿಲ್ಲ. ಮತ್ತು ಅದೇ ಥರ ಮುಂದೆ ಕೂಡ ನಮ್ಮ ಅಪೇಕ್ಷೆ ಐತಿ. ಫಸ್ಟ್ ಆಫ್ ಆಲ್ ನಾವು BJP ಲೀಡರ್ಶಿಪ್ಗೆ ಧನ್ಯವಾದ ಹೇಳ್ತೀವಿ, ಯಾಕಂದರೆ ಅಭಯಜಿಗೆ ಕ್ಯಾಂಡಿಡೇಟ್ ಕೊಟ್ಟಾರೆ. ಮತ್ತು ಕಾಂಗ್ರೆಸ್ಗೂ ಕೂಡ ಡಿ ಸುಧಾಕರ್ ಅವರಿಗೆ ಹಿರಿಯೂರಿನಲ್ಲಿ ಕ್ಯಾಂಡಿಡೇಚರ್ ಕೊಟ್ಟಾರೆ, ಒಬ್ಬರು ಪ್ರತಿನಿಧಿ ಕೊಟ್ಟಾರೆ. ಆದರೆ ನಮಗೆ 4-5 ಪ್ರತಿನಿಧಿ ಅಪೇಕ್ಷೆ ಇತ್ತು. ಸಮಾಜದ್ದು ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಕಮ್ಯುನಿಟಿಗೆ ಸರಿಯಾಗಿ ಅಸೆಂಬ್ಲಿ ಇಲೆಕ್ಷನ್ನಲ್ಲಿ ಕ್ಯಾಂಡಿಡೇಟ್ ರಿಪ್ರೆಸೆಂಟೇಷನ್ ಕೊಟ್ಟಿಲ್ಲ ಅಂತ ನಮ್ಮದೊಂದು ಒಂದು ಅಭಿಪ್ರಾಯ. ಒಂದು ಸ್ವಲ್ಪ ಅದ್ರ ಬದಲು ನಾನು ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ತಮಗೆ ಹೇಳೋ ಇಚ್ಛಾ ಪಡ್ತೀನಿ. ಜೈನ್ ಸಮಾಜದ್ದು ಟೋಟಲ್ ಪಾಪ್ಯುಲೇಷನ್ ಕಂಟ್ರಿನಾಗ 50 ಲಕ್ಷ ಇದೆ. ಜಾಸ್ತಿ ಜನಸಂಖ್ಯೆ ಇರೋದು ಮಹಾರಾಷ್ಟ್ರನಲ್ಲಿ 17 ಲಕ್ಷ, ಮತ್ತು ಕರ್ನಾಟಕದಲ್ಲಿ 6 ಲಕ್ಷ ಜೈನ್ ಸಮಾಜದವರು ಆಲ್ ಓವರ್ ಕರ್ನಾಟಕ ವಾಸ್ತವ ಮಾಡ್ತಾರೆ. ಅದರಲ್ಲಿ
ಕರ್ನಾಟಕದಲ್ಲಿ ಜಾಸ್ತಿ ಜೈನರ ಜನಸಂಖ್ಯೆ ಇರೋದಂದರೆ ಬೆಳಗಾವಿ ಜಿಲ್ಲೆಯಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ 2.5 ಲಕ್ಷ ಜೈನರು ರೆಸೈಡ್ ಮಾಡ್ತಾರೆ. ಮತ್ತು ಓವರಾಲ್ ಜೈನರು ಒಂದು ನ್ಯಾಷನಲ್ ಎಕಾನಮಿ ಆಗಲಿ ಒಂದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಬಿಸ್ನೆಸ್ ಆಗಲಿ, ಇಂಡಸ್ಟ್ರಿ ಆಗಲಿ, ಕಾಮರ್ಸ್ ಆಗಲಿ, ಸ್ಟಾಕ್ ಬ್ರೋಕಿಂಗ್ ಆಗಲಿ. ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಂದರೆ ದೇಶದ್ದು 24% ಪರ್ಸನಲ್ ಟ್ಯಾಕ್ಸ್ ಇನ್ ಕಲೆಕ್ಷನ್ ಐತಿ. ಅದು 0.4% ಆಫ್ ದ ಪಾಪ್ಯುಲೇಷನ್ ಆಫ್ ದ ಜೈನ್ ಸಮಾಜ ವತಿಯಿಂದ 24% ದೇಶದ್ದು ಪರ್ಸನಲ್ ಟ್ಯಾಕ್ಸ್ ಜೈನರು ಕಟ್ತಾರೆ. ಅದಲ್ಲದೆ 28% ಆಫ್ ದ ಪ್ರಾಪರ್ಟೀಸ್ ಆರ್ ಓನ್ಡ್ ಬೈ ದ ಜೈನ್ ಕಮ್ಯುನಿಟಿ. ಅದಲ್ಲದೆ ಹೈಯೆಸ್ಟ್ ಲಿಟ್ರಸಿ ರೇಟ್ ಕೂಡ 94.1% ಲಿಟ್ರಸಿ ರೇಟ್ ಜೈನ್ ಸಮಾಜ ಹೊಂದಿದ್ದು ಲಿಟ್ರಸಿ ರೇಟ್ ಇದೆ. ಅದಲ್ಲದೆ 46% ಆಫ್ ದ ಇಂಡಿಯನ್ ಸ್ಟಾಕ್ ಬ್ರೋಕರ್ಸ್ ಆರ್ ಬಿಲಾಂಗಿಂಗ್ ಟು ದ ಜೈನ್ ಕಮ್ಯುನಿಟಿ. ಆ ತಕ್ಕ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ಇಲ್ಲೇ ಮಾವೀರನದಾರ ಹುಕ್ಕೀರಿನಲ್ಲಿ ಭಾಳ ದೊಡ್ಡದೊಂದು ಕೋಆಪರೇಟಿವ್ ಸೊಸೈಟಿ ನಡೆಸ್ತಾರೆ. ಬ್ಯಾಂಕ್ ಅದಾವ, ಡೇರೀಸ್ ಅದಾವ, ಫ್ಯಾಕ್ಟ್ರೀಸ್ ಅದಾವ, ಹಾಸ್ಪಿಟಲ್ಸ್ ಅದಾವ, ಸಮಾಜ ಸೇವಿ ಸಂಸ್ಥೆಗಳು ಅದಾವ. ಇವೆಲ್ಲದಕ್ಕೂ ಯೋಗದಾನ ಜೈನ ಸಮಾಜದಿಂದ ಭಾಳ ದೊಡ್ಡ ಪ್ರಮಾಣನಾಗ, ಎಸ್ಪೆಷಲಿ ಬೆಳಗಾವಿ ಜಿಲ್ಲೆನಾಗ ಭಾಳ ದೊಡ್ಡ ಪ್ರಮಾಣನಾಗ ಐತಿ. ಸೋಷಿಯಲ್ ವರ್ಕ್ನಲ್ಲಿ ಕೂಡ ಫ್ಲಡ್ಸ್ ಬಂತು ಜೈನ ಸಮಾಜದವ್ರು ಬರ್ತಾರೆ, ನ್ಯಾಚುರಲ್ ಕ್ಯಾಲಾಮಿಟೀಸ್ ಬಂತು ಜೈನ ಸಮಾಜದವ್ರು ಬರ್ತಾರೆ, ಪ್ಯಾಂಡಮಿಕ್ ಬಂತು, ಕೋವಿಡ್ ಬಂತು, ಜೈನ ಸಮಾಜದವ್ರು ಎಲ್ಲಕ್ಕಿಂತ ಮುಂದೆ ಬರ್ತಾರೆ. ಹಿಂಗೆ ಮಾಡಿ ಇಷ್ಟೆಲ್ಲ ಜೈನ ಸಮಾಜದವ್ರು ಕಾಂಟ್ರಿಬ್ಯೂಟ್ ಮಾಡಿರೆ ಕೂಡ ಯಾವಾಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಾಗ ರಿಪ್ರೆಸೆಂಟೇಷನ್ ಬೇಕಾಗ್ತೈತಿ ಅವಾಗ ಎಲ್ಲ ಪಾರ್ಟಿಗಳು ಜೈನ ಸಮಾಜನ ಮೇಲೆ ಉದಾಸೀನತ ತೋರಿಸ್ತಾರಂತ ನಮ್ದೆಲ್ಲರದು ಅಭಿಪ್ರಾಯ ಐತೆ ಅಂತ ಅನಿಸ್ತದೆ. ಅದೇ ಥರ ಜೈನ ಸಮಾಜದವರು ಸಮಾಜನಾಗ ಗುಡ್ವಿಲ್ ಕೂಡ ಸಮಾಜ ಇತರ ಜಾತಿಯವ್ರ ಜೊತೆ ಸಹ ಗುಡ್ವಿಲ್ ಭಾಳ ಚಲೋ ಪ್ರಕಾರನಾಗ ಇಟ್ಕೊಂಡಿದ್ದಾರೆ, ಭಾಳ ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೂಡೇ ಜನ್ರಲಿ ನಾವು ನೋಡ್ಕೋತ ಹೋದ್ರೆ, ಹಿಸ್ಟಾರಿಕಲಿ ನಾವು ನೋಡ್ಕೊಳಕ್ಕೆ ಹೋದ್ರೆ ಕೆಲವು ಕಾನ್ಸ್ಟಿಟ್ಯೂನ್ಸೀಸ್ನಲ್ಲಿ ಅನ್ರಿಟರ್ನ್ ರೂಲ್ ಇತ್ತು, ಅಲ್ಲಿ ಜೈನ ಸಮಾಜದವ್ರು ಪ್ರತಿನಿಧಿತ್ವ ಕೊಡ್ತಿದ್ರು. ಎಸ್ಪೆಷಲಿ ಸದಲ್ಗ ಆಗಲಿ, ನಮ್ಮ ಕಾಗವಾಡ ಆಗಲಿ, ಈ ಕ್ಷೇತ್ರನಾಗ ಜೈನ ಸಮಾಜದವ್ರು ಪ್ರತಿನಿಧಿ ಕಾಯಂ ಸ್ವರೂಪ ಇದ್ದಂಗಿತ್ತು ಆಫ್ಟರ್ ಇಂಡಿಪೆಂಡೆನ್ಸ್. ಕೆಲವು ಹೆಸರು ಹೇಳೋದನ್ನ ಇಚ್ಛಾ ಪಡ್ತೀನಿ. ಶ್ರೀ ಪಿ ಎಚ್ ಗುಂಜಾಳ ಅವರು ಸದಲ್ಗ ರಿಪ್ರೆಸೆಂಟ್ ಮಾಡ್ತಿದ್ರು, ಸಿದ್ದಗೌಡ ಪಾಟೀಲ್ ಅವರು ಸದಲ್ಗ ಅಮ್ಮನವರವರಿದ್ದರು, ಬೇಡಿಗೆ ಅವರಿದ್ದರು, ಎ ಬಿ ಜಕ್ನೂರ್ ಅವರಿದ್ದರು, ವೀರಕುಮಾರ್ ಪಾಟೀಲ್ ಅವರಿದ್ದರು, ಮೋಹನ್ ಶಾ ಅವರಿದ್ದರು, ಕಲ್ಲಪ್ಪನ ಮೆಗನ್ನವರು ಅವರಿದ್ದರು, ಅಭಯಚಂದ್ರ ಜೈನ್ ದಕ್ಷಿಣ ಕರ್ನಾಟಕನಾಗಿಂದ ಅವರು ಆರಿಸಿ ಬಂದಿದ್ರು. ಬಟ್ ಟು ಸಪೋರ್ಟ್ ಅದರ್ ಕ್ಯಾಂಡಿಡೇಟ್ಸ್ ಅಷ್ಟೇ. ನಮ್ಮಲ್ಲಿ ಎಲ್ಲಿ ಅನ್ಯಾಯ ಆಗೈತಿ ಆ ಕಾನ್ಸ್ಟಿಟ್ಯೂನ್ಸಿನ ನಾವು ಬೇರೆದವ್ರಿಗೆ ಪ್ರತಿನಿಧಿಸಿದ್ರು ನಾವು ಇಲೆಕ್ಟ್ ಮಾಡೋ ಹಂಗೆ ನಮಗೆ ಹದಿ ಇಲ್ಲ, ಬೇರೆ ಹದಿ ಇಲ್ಲ. ಯಾಕಂದ್ರೆ ನಮ್ಮ ಪ್ರೊಟೆಸ್ಟ್ ಮಾಡೋಕೆ ನಮ್ಮ ಸಮಾಜ ಇರೋದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಭಾಳ, ನಮ್ಮಲ್ಲಿ ಸ್ಟ್ರೆಂತ್ ಇಲ್ಲ. ಬಟ್ ಕೆಲಸ ಮಾಡೋದ್ರನ್ನಾಗ ಎಲ್ಲಕ್ಕಿಂತ ಮುಂದಿದ್ದೇವೆ ನಾವು. ಬಟ್ ಇದೇ ಥರ ನಮಗೆ ಮುಂದೆ ಕೂಡ ನಾವು ಪಾರ್ಟಿಗಳಿಗೆ ರಿಕ್ವೆಸ್ಟ್ ಏನು ಮಾಡ್ತೀವಿ, ಇದೊಂದು ಆಯಿತು, ಮುಂದೆ ಕೂಡ ಯಾವಾಗ ಯಾವ ಪಾರ್ಟಿ ಇಲೆಕ್ಟ್ ಆಗಿ ಬರ್ತಾರೆ, ಈಗ ಹಾದ ಸರ್ತೆ ಕೂಡ ಯಾವಾಗ ಕ್ಯಾಬಿನೆಟ್ ಫಾರ್ಮೇಷನ್ ಇತ್ತು, ಆ ಕ್ಯಾಬಿನೆಟ್ ಫಾರ್ಮೇಷನ್ ಸಮಯದಲ್ಲಿ ಅಭಯ್ಜಿ ಪಾಟೀಲ್ ಅವರು ಮೂರು ಸರ್ತೆ ಇಲೆಕ್ಷನ್ ಆರಿಸೋದ್ರು ಕೂಡ ಕರ್ನಾಟಕ ಸ್ಟೇಟ್ನಾಗ ಒನ್ ಆಫ್ ದ ಹೈಯೆಸ್ಟ್ ಮಾರ್ಜಿನ್, 55,000 ಓಟ್ಗಿಂತಲೂ ಜಾಸ್ತಿ ಮಾರ್ಜಿನಿಂದ ಆರಿಸೋದ್ರು ಕೂಡ ಕ್ಯಾಬಿನೆಟ್ ಪೋಸ್ಟ್ಗೂ ಕೂಡ ಅವರಿಗೆ ಅಲ್ಲಿ ದುರ್ಲಕ್ಷ ಮಾಡಿದ್ರಂತ ನಮಗೆ ಅನಿಸ್ತದೆ. ಈ ಬಾರಿ ಆ ಮಿಸ್ಟೇಕ್ ಮಾಡಬಾರದು. ಮತ್ತು BJP ಆರಿಸಿ ಬಂತಂದರೆ ಅಭಯ್ಜಿ ಅವರಿಗೆ ನಕ್ಕಿ ಮಿನಿಸ್ಟರ್ಶಿಪ್ ಕೊಡಬೇಕಂತೂ ಕೂಡ ನಮ್ಮದು ಒಂದು ರಿಕ್ವೆಸ್ಟ್ ಐತಿ. ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಅದಾವ, ಬೋರ್ಡ್ಸ್ ಅದಾವ, ಕಾರ್ಪೊರೇಷನ್ಸ್ ಅದಾವ, ಇಲ್ಲೂ ಕೂಡ ಜೈನ ಸಮಾಜದ ಪ್ರತಿನಿಧಿಗಳಿಗೆ ಪ್ರಾಪರ್ ರಿಪ್ರೆಸೆಂಟೇಷನ್ ಕೊಡಬೇಕು. ಅಂದರೆ ನಮ್ಮ ಸಮಾಜದ ಏನು ಡಿಫಿಕಲ್ಟೀಸ್ ಅದಾವ, ನಾವು ಗೌರ್ಮೆಂಟ್ ಎದುರುಗಡೆ ಪ್ರಾಪರ್ಲಿ ಇಡಕ್ಕೆ ನಮಗೊಂದು ಆಸ್ಪತ್ರೆ ಸಿಗ್ತೈತಿ, ರಿಪ್ರೆಸೆಂಟೇಟಿವ ಇಲ್ಲ ಅಂದ್ರೆ ನಮ್ಮ ಸಮಾಜದ ಏನು ಪ್ರಾಬ್ಲಮ್ಸ್ ಅದಾವ ತೊಗೊಂಡು ಹೋಗೋದು ಭಾಳ ಕಷ್ಟ ಐತಿ. ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಇದೀವಿ, ಮತ್ತು ನಮ್ಮ ಸಮಾಜನಾಗ ಭಾಳಷ್ಟು ಗರೀಬ್ ಸ್ಥಿತಿನೂ ಐತಿ. ಸಣ್ಣ ಸ್ಮಾಲ್ ಫಾರ್ಮ್ ಹೋಲ್ಡಿಂಗ್ದವರು ರೈತರು ಭಾಳಷ್ಟು ಜನ ಅದಾರ ಅಂದ್ಕೊಳ್ಳಿ. ಅವ್ರ ಡಿಫಿಕಲ್ಟೀಸ್ ಏನು ನಾವು ಗೌರ್ಮೆಂಟ್ ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ಸಮಾಜಕ್ಕೆ ಪ್ರಾಪರ್ ರಿಪ್ರೆಸೆಂಟೇಷನ್ ಇತ್ತಂದರೆ ನಾವು ತೊಗೊಂಡು ಹೋಗೋಕ್ಕೆ ಸಾಧ್ಯ ಐತಿ. ಅಂದ್ಕೊಳ್ಳಿ ನಾವು ಎರಡೂ ಪಾರ್ಟಿಗಳಿಗೆ ವಿನಂತಿ ಮಾಡ್ತೀವಿ, ನಮಗೆ ಮತ್ತೊಬ್ಬರು ಅಟ್ ಲೀಸ್ಟ್ ಒಬ್ಬೊಬ್ಬರು ಕ್ಯಾಂಡಿಡೇಟ್ಗೆ ಚಾನ್ಸ್ ಕೊಡಬೇಕಂತ ನಾವು ಎರಡೂ ಪಾರ್ಟಿ ವತಿಯಿಂದ ಎರಡೂ ಪಾರ್ಟಿಗೆ ಸಕಲ ಜೈನ ಸಮಾಜ ವತಿಯಿಂದ ನಾವು ವಿನಂತಿಸುತ್ತೇವೆ. ಧನ್ಯವಾದ. ಒಬ್ಬರು ಕ್ಯಾಂಡಿಡೇಟ್ ಆಗಿ ಅದೇ ಥರ ಹೇಳಬೇಕು ಪಕ್ಷದೊಳಗಿದ್ದಾಗ, ಆದರೆ ಸಮಾಜ ವತಿಯಿಂದ ನಾವು ಹೇಳೋದು ನಮ್ಮ ಸಮಾಜ ವತಿಯಿಂದ ನಾವು ಹೇಳೋದು ಇದೆ ಇದೆ ಅವ್ರದ್ದು ಒಪಿನಿಯನ್. ಅವರು ಒಬ್ಬರು ಕ್ಯಾಂಡಿಡೇಟ್ ಆಗಿ ಅಥವಾ ಒಬ್ಬರ ಜವಾಬ್ದಾರಿ ಸ್ಥಾನದಾಗ ಇದ್ದುಕೊಂಡು ಪಕ್ಷದೊಳಗೆ ಇದ್ದುಕೊಂಡು ಹಾಗೆ ಅದೇ ಥರ ಮಾತಾಡಬೇಕಾಗ್ತದೆ, ಅದು ಅನಿವಾರ್ಯನೂ ಕೂಡ. ಆದರೆ ನಾವು ಮಾತ್ರ ಸಮಾಜದ ಮುಖಂಡರಾಗಿ ಸಮಾಜದಿಂದ ಬೆಳಗಾವಿ ಜಿಲ್ಲಾ ಅಥವಾ ಕರ್ನಾಟಕ ಸಮಾಜದಿಂದ ನಾವು ಮಾತ್ರ ಒತ್ತಿ ಹೇಳ್ತೀವಿ ಜೈನ ಸಮಾಜಕ್ಕೆ ನೀವು ಪ್ರಿಫರೆನ್ಸ್ ಕೊಡಲೇಬೇಕು ಅಂತ.
ಇದಷ್ಟೇ ಅಲ್ಲ ಸರ್, ಒಂದೇ ನಿಮಿಷ, ನೀವು ಹೇಳಿದ್ರಿ ಅದು ಅಭಯ ಇವರು ಸಂಜಯ್ ಪಾಟೀಲ್ ಅವ್ರದ್ದು ಕಾನ್ಸ್ ಇದು ಒಂದೇ ನೀವು ಇಟ್ಕೊಂಡು ಮಾತಾಡಿದ್ರಿ ಅಂತ ಹೇಳಿದ್ರಿ, ಅದಷ್ಟೇ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ನಾವು ಒಂದೇ ಬಿ ಜೆ ಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಸಹ ಇವತ್ತು ಅತಿ ಒತ್ತಿ ಹೇಳ್ತೀವಿ ಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಈ ಒಂದು ಕಾಲದಾಗ 7-7 ಜನ ಶಾಸಕರಿದ್ರು. ಇವತ್ತು ಇವತ್ತು ಒಬ್ಬರು ಶಾಸಕರಿಗೂ ಒಬ್ಬರು, ಈಗ ನಾವು ರಿಪ್ರೆಸೆಂಟಿವ್ ಯಾರು ಮಾಡಲಿಲ್ಲ ಅಂತಂದರೆ ಬಿಡಿ, ರಿಪ್ರೆಸೆಂಟೇಷನ್ ಕೊಟ್ಟವರಿದ್ದಾರೆ, ಇದ್ದಾರೆ, ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ, ಎಲ್ಲ ಮಾಡೋರು ಇದ್ದಾರೆ ಅಂಥದ್ರೊಳಗೆ. ಮತ್ತು ಆಮೇಲೆ ಆ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಸಮಾಜನೂ ಸಿಕ್ಕ ಸಾಕಷ್ಟು ಜನ ಸಮಾಜ ಇದೆ, ಅಂತಲ್ಲಿಯೂ ಸಹ ನೀವು ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದಾಗ ನೀವು ಪ್ರೆಸೆಂಟ್ ಮಾಡಲ್ಲ, ಇನ್ನೇನು ಬಿಜೆಪಿ ಘೋಷಣೆ ಆದ್ರೆ ಪತ್ಮ ಪ್ರೆಸೆಂಟ್ ಮಾಡಿಬಿಟ್ರಿ ಸಮುದಾಯದವ್ರು ಅಂತ ಕೊಡ್ಬೋದು ಅಂತ ಹೇಳಿ ನಾವು ನಮ್ಮ ಸೀಟ್ನಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿಲ್ಲ ಸರ್, ತೆರದಾಳ ಇನ್ನ ಡಿಕ್ಲೇರ್ ಆಗಿಲ್ಲ, ಇನ್ನ ಪೆಂಡಿಂಗ್ ಐತಿ. ಸೊ ತೆರದಾಳ ಕಾನ್ಫರೆನ್ಸ್ ನಾವು ಒತ್ತು ಮಾಡಿ ಹೇಳ್ತಾ ಇದ್ದೇವೆ. ಅತ್ನಿ ಆಗಿಲ್ಲ, ತೆರದಾಳ ಆಗಿಲ್ಲ ಅತ್ನಿ ನೋಡ್ರಿ. ಟೋಟಲ್ ರಾಜ್ಯದೊಳಗೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಜೈನ್ ಸಮಾಜ ಸುಮಾರು 600,000 ಹೆಚ್ಚು ಜೈನ್ ಸಮಾಜ ಇರೋದ್ರಿಂದ, ಮತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ 15,000 ಹೆಚ್ಚು ಜನಸಂಖ್ಯೆ ಇದ್ದು, ಇವತ್ತು ಕಾಂಗ್ರೆಸ್ ಆಗಲಿ ಅಥವಾ ಬಿ ಜೆ ಪಿ ಆಗಲಿ ಯಾವುದೇ ಪಕ್ಷದಿಂದ ನಾವು ಎಷ್ಟು ಸಿಗಬೇಕು ಅಂತಾಗ ಅಷ್ಟು ರಿಪ್ರೆಸೆಂಟೇಷನ್ ಸಿಗಲಿ ಇರೋದೇ ಕಾರಣಕ್ಕಾಗಿ ನಮ್ಮ ಸಮಾಜ ಇವತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಜೈನ ಸಮಾಜದವರಲ್ಲೂ ಕೂಡಿಕೊಂಡು ನಮ್ಮ ಸಮಾಜ ಎಲ್ಲ ಮುಖಂಡರು ಇವತ್ತು ಕೂಡಿದ್ದೀವಿ ಇಲ್ಲಿ. ಇದಕ್ಕೆ ನಮಗೆ ಅನಿವಾರ್ಯವಾಗಿ ನಾವು ಕೂಡಬೇಕಾಯಿತು. ಆಮೇಲೆ ಬೆಳಗಾವಿಯಲ್ಲೂ ಸಹ ನಾವು 2 ರಿಪ್ರೆಸೆಂಟೇಷನ್ ಇದ್ದಾಗ ಒಂದು ಒಬ್ಬರಿಗೆ ಅಭಯ್ ಪಾಟೀಲ್ ಅವ್ರಿಗೆ ಒಂದು ಕೊಟ್ಟು ಸಂಜಯ್ ಪಾಟೀಲ್ ಅವ್ರಿಗೆ ಕೊಡಲಿಲ್ಲ. ಆಮೇಲೆ ನಮಗೆ ನಮ್ಮ ಭಾಗದಲ್ಲಿ ಚಿಕ್ಕೋಡಿ ಎಂ ಪಿ ಕ್ಷೇತ್ರದಲ್ಲಿ ಸುಮಾರು 3 ಜನ ಆಕಾಂಕ್ಷಿಗಳು ಮೂರು ಕ್ಷೇತ್ರಗಳಿದ್ದಾಗೂ ಸಹ ಒಂದು ಕಡೆಯೂ ಸಹ ಕಾಂಗ್ರೆಸ್ನವರಾಗಲಿ ಅಥವಾ ಬಿ ಜೆ ಪಿನವರು ಯಾರೂ ಕೊಡಲೇ ಇರೋದಕ್ಕಾಗಿದ್ದ ಕಾರಣಕ್ಕಾಗಿ ನಾವು ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಾವು ಕರೆತಕ್ಕಂಥದ್ದೀವಿ ಇವತ್ತು. ಈ ಮೂಲಕ ನಾವು ಈ ಒಂದು ಎಲ್ಲ ಪಕ್ಷಗಳಿಗೆ ನಾವು ಒಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ಈ ಮೂಲಕ ಈ ಪತ್ರಿಕಾ ರಂಗದ ಮೂಲಕ ನಮ್ಮ ಸಮಾಜವನ್ನು ಒಂದು ವೇಳೆ ಕಡೆಗಣಿಸಿದರೆ ಅದರ ಪರಿಣಾಮ ಸರಿ ಆಗಲಿಕ್ಕಿಲ್ಲ. ಅದಕ್ಕೆ ದಯವಿಟ್ಟು ನೀವು ಇವತ್ತೇ ನಮಗೆ ಜೈನ ಸಮಾಜದ ಒಂದು ಬೇಡಿಕೆಗಳನ್ನದಾಗಲಿ ಅಥವಾ ಒಂದು ವಿಚಾರಗಳನ್ನಾಗಲಿ ಒಪ್ಪಿಕೊಂಡು ನೀವು ನಮ್ಮ ಸಮಾಜಕ್ಕೆ ಸಾಕಷ್ಟು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದೆ. ಒಂದು ವೇಳೆ ಪ್ರಾತಿನಿಧ್ಯ ಕೊಡದೇ ಇದ್ದರೆ ಜೈನ ಸಮಾಜ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ? ಕೊಡದೇ ಇದ್ದರೆ ನಾವು ಯಾವ ನಿರ್ಣಯ ತಗೋಬೇಕು ಅನ್ನೋದು ಎಲ್ಲ ಸಮಾಜ ಮುಖಂಡನ್ನು ಕೊಟ್ಟುಕೊಂಡು ತಗೊಳ್ತೀವಿ. ಅಂದ್ರೇನು ಚುನಾವಣೆ ಏನು ಬಹಿಷ್ಕಾರ ಮತದಾನ ಬಹಿಷ್ಕಾರ ಆ ಥರ ಇಲ್ಲ. ನಮ್ಮ ಸಮಾಜ ನೋಡಿ ನಿಮಗೆಲ್ಲ ಗೊತ್ತಿದೆ ಜೈನ ಸಮಾಜ ಯಾವ ಥರ ಇದೆ, ಯಾವ ಜೈನ ಸಮಾಜದಲ್ಲಿ ಸ್ವಭಾವ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದಕ್ಕೆ ನಾವು ಜೈನ ಸಮಾಜದವರು ಎಲ್ಲ ಮುಖಂಡರೆಲ್ಲ ಕೊಟ್ಟುಕೊಂಡು ಒಟ್ಟಿಗೆ ಸೇರಿಕೊಂಡು ನಮಗೆ ಯಾರು ನಾಳೆ ರಿಪ್ರೆಸೆಂಟೇಷನ್ ಕೊಡ್ತಾರೆ ಅಥವಾ ನಾಳೆ ಯಾರು ಪ್ರಿಫರೆನ್ಸ್ ಕೊಡ್ತಾರೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮುಂದಿನ ನಿರ್ಧಾರ ತಗೊಳ್ತೀವಿ. ಈ ಗ್ರಾಮೀಣ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರಿಗೆ ಟಿಕೆಟ್ ಕೈತಿದ್ರು, ಬೇರೆ ಸಮುದಾಯದವರಿಗೆ ಟಿಕೆಟ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಗ್ರಾಮೀಣ ಕ್ಷೇತ್ರದಲ್ಲಿ ತಮ್ಮ ನಿರ್ಣಯ ಏನಾಗಿರುತ್ತೆ? ಅದೇ ಹೇಳಿದ್ನಲ್ಲ, ನಾವು ಈಗ ಏನೋ ನಿರ್ಣಯ ತಗೋಬೇಕಾದ್ರು ಎಲ್ಲ ನಮ್ಮ ಮುಖಂಡರೆಲ್ಲ ಕೂಡಿ ನಿರ್ಣಯ ತಗೊಳ್ಬೇಕಾಗ್ತದೆ. ನಾವು ಇಂಡಿವಿಜುವಲ್ ಆಗಿ ಏನಾದರೂ ಪಕ್ಷೇತ್ರವಾಗಿ ನಿಮ್ಮ ಸಮಾಜದಿಂದ ಯಾರನ್ನಾದರೂ ಸ್ಪರ್ಧೆ ಮಾಡುವಂತ ಏನಾದರೂ ಒತ್ತಡ ಇಲ್ಲ? ಆ ಥರ ವಿಚಾರಗಳು ನಾವು ಯಾವ ಇಟ್ಕೊಂಡಿಲ್ಲ. ಒಂದು ಇಟ್ಕೊಂಡಿದ್ದೀವಿ, ಒಂದು ಜೈನ ಸಮಾಜದಿಂದ ಜಮಖಂಡಿಯಲ್ಲಿ ಸತತವಾಗಿ ಪ್ರಯತ್ನ ಮಾಡ್ತಾಯಿತು. ಜಮಖಂಡಿನೂ ಸಹ ಸತತವಾಗಿ ಪ್ರಯತ್ನ ಮಾಡ್ತಿದ್ರು ಸುಶೀಲ್ ಕುಮಾರ್ ಬೆಳಗಲಿ ಅಂತೇಳಿ, ಅವರಿಗೆ ಸಾಕಷ್ಟು ಸಲ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು ಅವ್ರಿಗೆ ಕೊಡಲಿಲ್ಲ. ಅದಕ್ಕೆ ಈ ಸಲ ಅವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಾಜ ವತಿಯಿಂದ ನಾವೆಲ್ಲರೂ ಬೆಂಬಲ ಕೊಡ್ತೇವೆ. ನಾವು ಡಿಸಿಷನ್ ತಗೊಳ್ಳೋದಾದ್ರೆ ನಾವು ಮತ್ತೆ ನೋಡ್ರಿ, ನಾವು ಸುಮ್ಮನೆ ಒದರಾಡು, ನಾವು ನಿಮಗೆಲ್ಲ ಗೊತ್ತಿದೆ ನಮ್ಮ ಸಮಾಜದವ್ರು ನಾವು ಎಷ್ಟು ಹೋಗಿ ಜಂಡ ಹಿಡ್ಕೊಂಡು ರೋಡ್ ಮೇಲೆ ತಿರುಗಾಡೋದನ್ನು ಜಾಸ್ತಿ ನಮ್ಗೆ ಇಲ್ಲ. ಆದರೂ ಸದ ಮನಸ್ಸನ್ನ ನಾವು ಏನಾದ್ರು ಮನಸ್ಸು ಮಾಡಬೇಕಾದ್ರೆ ನಮ್ಮ ಸಮಾಜಕ್ಕೆ ಏನಾದ್ರು ವಿಚಾರ ಮಾಡಬೇಕಾದ್ರೆ ನಾವು ಒಂದು ಡಿಸಿಷನ್ ಎಲ್ಲರೂ ಸಮಾಜ ಕೂಡಿ ತೊಗೊಳ್ಬೇಕಾಗ್ತದೆ ಇವತ್ತು. ಅದನ್ನು ಆ ತಗೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಎಲ್ಲ ಪಕ್ಷದವ್ರು ಕೊಡ್ತಾ ಇದ್ದೀನಿ. ಇವತ್ತು ಮಾಡಬೇಕಾಗ್ತದ್ರಿ, ಮಾಡಬೇಕಾಗ್ತದೆ, ಬೇರೆ ರೂಪನಾಗ ಮಾಡ್ತೀವಿ. ಅಲ್ಲ ಸ್ಟ್ಯಾಂಡ್ ಅಂದ್ರೆ ನೋಡಿ, ಈಗ ಸದ್ಯ ಸ್ಟ್ಯಾಂಡ್ ನಮ್ಗೆ ಹೇಳ್ತೀನಿ ಕೇಳಿ ಸರ್, ಈಗ ಸದ್ಯ ನಮ್ಮ ಸ್ಟ್ಯಾಂಡ್ ಕೇಳ್ರಿ. ಈಗ ಸದ್ಯ ಈಗ ಕಾಂಗ್ರೆಸ್ನಲ್ಲಿ ಈಗ ತೀರ್ಥಾಳಿನೂ ಡಿಕ್ಲೇರ್ ಆಗಿಲ್ಲ. ಒಂದು ಕ್ಯಾಂಡಿಡೇಟು ಅಗದಿ ಟಾಪ್ ರೇಸ್ನಾಗಿದ್ದಾರೆ ಅವರು ನಮ್ಮ ಕಮ್ಯುನಿಟಿ, ಅವ್ರಿಗೆ ಕೊಡಲೇಬೇಕು. ಅಂದರೆ ಅಟ್ಲೀಸ್ಟ್ ಆ ಕಾಂಗ್ರೆಸ್ಸಿಂದ ಒಂದಾದ್ರು ಕೊಡಬೇಕು. ಈಗ ಪದ್ಮಜಿತ್ ನಾಡಗೌಡ ಅಂತೇಳಿ, ಪದ್ಮಜಿತ್ ನಾಡಗೌಡ ಆಮೇಲೆ ಪ್ರವೀಣ್ ನಾಡಗೌಡ ಇಬ್ಬರ ಮಂದಿ ಕೇಳ್ಯಾರ. ಬಟ್ ಅದ್ರ ಟಾಪ್ ಸರ್ವೆದೊಳಗೆ ನಂಬರ್ ಒನ್ ಇದ್ದವರು ಡಾಕ್ಟರ್ ಪದ್ಮಜಿತ್ ನಾಡಗೌಡ. ಸರ್ ನಾವು ಕೊಡ್ಲೇಬೇಕಂತ ನಾವು ಈ ಸಭೆ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಓಟ್ ನಿರ್ಣಾಯಕ ಮಾಜಿ ಶಾಸಕರಿಗೆ ಬಿಜೆಪಿ
ಅದಕ್ಕೆ ಮಾತಾಡಿದ್ದೀವಿ ನಾವು. ಸಾಕಷ್ಟು ನಮ್ಮಲ್ಲಿನೂ ಸಂಘಗಳು ಸಂಸ್ಥೆಗಳು ಎಲ್ಲ ಇದಾವೆ, ಆದರೆ ಸರ್ಕಾರದಲ್ಲಿ ರಿಪ್ರೆಸೆಂಟೇಷನ್ ಕೊಟ್ಟು ಸರ್ಕಾರದಿಂದ ನಮ್ಗೆ ಆಗತಕ್ಕಂಥ ಕೆಲಸಗಳನ್ನು ಈಗ ನೋಡಿ, ಎಲ್ಲ ಸಮಾಜದವರು ತಮ್ಮ ತಮ್ಮ ರಿಸರ್ವೇಷನ್ನಲ್ಲಿ ಎಲ್ಲರೂ ಓಡಾಡಿ ಬಡದಾಡ್ತಿದ್ರು. ನಾವು ಇನ್ನೂ ಅದು ಆ ಮಟ್ಟಕ್ಕೆ ಎಲ್ಲಿ ಹೋಗಿಲ್ಲ, ಯಾಕಂದ್ರೆ ನಮ್ಗೆ ಅಂಥ ಇನ್ನೂ ನೆಸೆಸರಿ ಅನಿಸಿರಲಿಲ್ಲ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಸರ್ಕಾರದ ಮಟ್ಟದಲ್ಲಿ ನಾವು ಹೋಗಿ ನಮ್ಮ ಜನರ ಸುಖ ದುಃಖಗಳು ಹೇಳಲಿಕ್ಕೆ ಹೇಳೋರು ಯಾರು? ರಿಪ್ರೆಸೆಂಟೇಷನ್ ಇರಲಿಲ್ಲ ಅಂದರೆ ಹೇಳೋರು ಯಾರು? ನೋಡಿ, ಅಶ್ಯೂರೆನ್ಸ್ ಇತ್ತು ಅಂತ ಹೇಳಿ, ಅಶ್ಯೂರೆನ್ಸ್ ಇತ್ತು ಸಿಂಗಲ್ ಲೀಡರ್ ಸರ್. ನಾವು ಯಾರು ಒಬ್ಬರಿಗೆ ಎದುರಿಗಿಟ್ಕೊಂಡು ಅಥವಾ ವಿಚಾರ ಇಟ್ಕೊಂಡು ನಾವು ಮಾತಾಡೋಕೆ ಹೋಗಲ್ಲ. ಒಂದು ಸಮಾಜದ ವತಿಯಿಂದ ಮಾತಾಡ್ತೇವೆ ಅಂದ ಕೂಡಲೇ ಒಬ್ಬರು ಅವ್ರನ್ನ ಅವ್ರು ಟಾರ್ಗೆಟ್ ಮಾಡಿದ್ರು ಅಂತಾರೆ, ಆ ವಿಷಯ ಬೇರೆ. ನಮಗೂ ಒಂದು ಏನು ಆಸೆ ಇತ್ತು, ಇವೊಂದು ಒಂದು ಅಶ್ಯೂರೆನ್ಸ್ ಇತ್ತು, ಈ ಸಂಜೆ ಪಾಟೀಲ್ ಸಿಗ್ಬೋದು ಅಂತಿತ್ತು. ಆಮೇಲೆ ನಮಗೂ ಕಾಗವಾಡ ಮತ್ತು ನಿಪ್ಪಾಣಿ ಕ್ಷೇತ್ರದಲ್ಲಿ ಮತ್ತು ಇವರು ಕ್ಯಾಂಡಿಡೇಟ್ ಇದ್ದರು ಚಿಕ್ಕ ಇದರಲ್ಲಿ, ನಮಗೆ ರಿಪ್ರೆಸೆಂಟೇಷನ್ 100% ನಿಮಗೆ ಜೆ ಎನ್ ಒಂದಾದರೂ ಕೊಡ್ತೀವಿ ನಿಮಗೆ ಆ ಭಾಗದಾಗ ಅಂತ ಹೇಳಿದರು. ಅಲ್ಲ ಅಲ್ಲ, ಸಂಜೆ ಪಾಟೀಲ್ ಪರ್ಟಿಕ್ಯುಲರ್ ಸಂಜೆ ಪಾಟೀಲ್ ಸಿಗ್ತದೆ, ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ನೇಗಿಲೆ ಯೋಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಮಿನೇಷನ್ ಮನವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ 14 ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ನೇಗಿಲೆ ಯೋಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಆರ್ಬಿ ಪಾಟೀಲ್ ಅವರು ಇಂದು ನಾಮಿನೇಷನ್ ಮನವಿ ಕೊಟ್ಟರು. ಅದೇ ರೀತಿಯಾಗಿ ಕಕ್ಕೇರಿ ಬ್ರಿಷ್ಟಮ್ಮನ ಆಶೀರ್ವಾದ ಪಡೆದು ಎಲ್ಲ ನನ್ನ ರೈತರ ಜನರೊಂದಿಗೆ ಮತ್ತು ಅಭಿಮಾನಿಗಳು ಕೂಡಿಕೊಂಡು ಖಾನಾಪುರ್ ತಹಶೀಲ್ದಾರ್ ಆಫೀಸ್ ತೆರಳಿ ಚುನಾವಣೆಯ ಸಂಬಂಧಪಟ್ಟ ಅಧಿಕಾರಿಗಳಾದ ಶ್ರೀಮತಿ ಅನುರಾಧ ವಸ್ತ್ರದ್ ಮತ್ತು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನೇಗಿಲೆ ಯೋಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಆರ್ಬಿ ಪಾಟೀಲ್ ನಾಮನಿರ್ದೇಶನ ಮಾಡಿದರು. ಅಂತೇಳಿ ಇವತ್ತು ನಾವು ನಾಮಿನೇಷನ್ ಕೊಡಕ್ಕೆ ಹೋಗ್ತಾ ಇದ್ದವು ರೈತರೆಲ್ಲ. ಇದು ಒಂದೇ ಅಲ್ಲ ಸರ, ದೇಶ ತುಂಬ 85% ನಾವು ರೈತರು ಅದವಲ್ಲ, ನಮ್ಮ ರೈತರಿಗೆ ಬೆಲೆನೇ ಇಲ್ದಂಗೆ ಆಗಿತ್ತು. ಯಾಕಂದ್ರೆ ನಾವು ಪ್ರತಿಯೊಂದು ತಗೋಬೇಕಾದ್ರೆ ಹೋರಾಡ್ಬೇಕಾದ್ರೆ ಒಂದು ಇದೇ ನರೇಂದ್ರ ಮೋದಿಜಿ ಅವ್ರದ್ದು ಹೇಳ್ತೇನೆ ನಾನು. ಈಗ ಮಣ್ಣಿ ನಂದಿನಿ ನಮ್ಮ ಕರ್ನಾಟಕ ನಮ್ಮ 80% ಹಾಲಿನ ಮೇಲೆ ಜೀವನ ಸಾಗಿಸುವಂಥ ರೈತರದ್ದು ಒಂದು ಎಮ್ಗೋಳನ ಏನು ಹಾಲು ಹೆಚ್ಚುವ ನಂದಿನಿ ಏನಿಲ್ಲ, ಆ ನಂದಿನಿ ಹಾಲನ್ನು ಅಮೂಲಿಗೆ ಕನ್ವರ್ಟ್ ಮಾಡತ್ತಾರೆ ಅವರು. ಅಂದ್ರೆ ನಂದಿನಿ ಅಳಕಿಸಿ ಅಮೂಲಿಗೆ ಕನ್ವರ್ಟ್ ಮಾಡೋದು ಅಂದರೆ ಇವರೆಲ್ಲ ಗುಜರಾತಕ್ಕೆ ಒಯ್ಯಾಕ್ತಾರಂತ. ಅಲ್ಲಿ ಕಬ್ಬಿನ ರೇಟ್ 400-700 rupees ಐತಿ, ಆದ್ರೆ ಇಲ್ಲಿ ಒಂದು ಪ್ರತಿಯೊಂದು ಭಾಷೆದಾಗ ಅವ್ರು ಮಾಡಲಿಲ್ಲ. 3,500 crore rupees ಕಬ್ಬಿನ ರೇಟ್ ಅಂತೇಳಿ ನಾವು ಎಷ್ಟೋ ಮನವಿ ಕೊಟ್ಟು ಈ ನಮ್ಮ ಕರ್ನಾಟಕ CM ಅವ್ರಿಗೆ, ನಿಮ್ಮ ತೆರಿಗೆ ರೂಪದಲ್ಲಿ ಹೋಗುವಂಥ ಹಣನ ಸ್ವಲ್ಪ ನೀವು ಬಿಡುಗಡೆ ಮಾಡಿರಿ, FRP ನಿಮ್ಗೆ ಸರಿ ಇಲ್ಲ. ಈಗ ಫ್ಯಾಕ್ಟ್ರಿಯವ್ರು ನಾವು ಕೋರ್ಟ್ಗೆ ಹೋಗಿದ್ದಾರೆ ಅವ್ರು, ಯಾಕಂದ್ರೆ ನಾವು FRP ಮೇಲೆ ಕೊಡಕತ್ತವ, ನಮ್ಮ ಕೋರ್ಟ್ ಹೋಗಿದ್ದಾರೆ ಅವ್ರು, ಅವ್ರು ತಪ್ಪಿಲ್ಲ. ಆದರೆ ಇವ್ರು 4,500 rupees ಏನು ತೆರಿಗೆ ತೊಗೋತಾರಲ್ಲ, ಆ ತೆರಿಗೆ ಒಳಗೆ ನೀವು ತಿನ್ನೋ ಹಣದೊಳಗೆ ನಮಗೊಂದು ಸ್ವಲ್ಪ ಕೊಡ್ರಪ್ಪ ಅಂತ ನಾವು ರೈತರು ಪರದಾಡ್ತವೆ, ಆದರೆ ಇವ್ರು ಕೇರೆ ಅನ್ನಲಿಲ್ಲ. ಕೊನೆಯದಾಗಿ ನಿಮ್ಮ ಸ್ಕೇತ್ ಖಾನಾಪುರ ಸ್ಕೇತರು ರೈತರಾಗಿರ್ಬೋದು ಎಲ್ಲ ಮುಖಂಡರು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್? ನಾವು ಏನೇ ನಮಗೆ ರೈತರು ಒಂದೊಂದು ಹಳ್ಳಿ ಕಡೆ ಹತ್ರ ರೈತರು ಕರೆ ಮಾಡಿ ನೀವು ನಿಲ್ಲರಂದಾಗ ನಾವು ನಿಲ್ಲತ್ತವ. ಮತ್ತು ಇದೇನು ನಾವು ಖರ್ಚು ಮಾಡೋಕ್ಕೆ ನಮ್ಮ ಕಡೆನೂ ದುಡ್ಡಿಲ್ಲ. ನಾವು ಪ್ರಾಮಾಣಿಕ ನಿಷ್ಠೆಯಿಂದ ರೈತರು ಸ್ವಲ್ಪ ಸ್ವಲ್ಪ ಪಟ್ಟಿ ಮಾಡಿದ್ದಾರೆ, ಆ ಪಟ್ಟಿ ನಾಳೆ ಒಂದು ಯಾರ್ಯಾರು ಏನು ರಿಟೈರ್ಮೆಂಟ್ ಆಫೀಸರ್ ಅದಾರಲ್ಲ ಅವರು ಒಂದು ಸ್ವಲ್ಪ ಸ್ವಲ್ಪ ಪಟ್ಟಿ ಕೊಡ್ತಾರೆ ಪ್ರಾಮಾಣಿಕವಾಗಿ. ಯಾಕಂದ್ರೆ ಇಲ್ಲಿ 80% ತಾಲೂಕು ಆಡಳಿತದೊಳಗೆ ಅನ್ಯಾಯ ಐತಿ. ನಮ್ಮ ರೈತರು ಬರೇ ಅಡ್ಡಾಡಕತ್ತಾರ ಕರೆ, ಕ್ಯಾರಿ ಬ್ಯಾಗ್ ಹರಿಯತ್ತಾವು, ಕೆಲಸ ಆಗೋಲ್ಲ ಅವರು, ಅದ್ರ ಕಡೆ ಗಮನ ಹರಿಸುವಾರ. ಇಲ್ಲೇ ಪ್ರತಿಯೊಂದು ದಲಾಲ್ಗಳು ಅಂತಾರಲ್ಲ ಇವ್ರ ಮಧ್ಯವರ್ತಿಗಳ ಬಿಲ್ಡಿಂಗ್ ಹಾಕೊಂಡು ಆರಾಮದಾರ ಕರೆ. ಇದು ಲುಂಗಿ ಬಣ್ಣಿನ ಮೇಲೆ ಅಡ್ಡಾಡೋದು ಬಂದು ಮತ್ತು ಚಪ್ಪಲ್ ಹರಿದ ಮೇಲೆ ಮತ್ತು ಚಪ್ಪಲ್ ತೊಗೋಕು ಸಾಲ ಮಾಡಿ ತೊಗೋದಂಥ ಪರಿಸ್ಥಿತಿ ಈ ತಾಲೂಕಿನಾಗ ಆಗೈತೆ. 4/2023 ಇವತ್ತು ಎಲ್ಲ ನಮ್ಮ ದೇಶದ ದೇವಾನುದೇವಗಳನ್ನ ಮನದಲ್ಲಿ ನೆನೆಯುತ್ತಾ, ಮತ್ತು ಇವತ್ತು ರಾಘವೇಂದ್ರನ ವಾರ ಐತೆ, ಇವತ್ತಿನ ದಿವಸ ನಮ್ಮ ಮಂತ್ರಾಲಯ ರಾಘವೇಂದ್ರನನ್ನು ಮನದಲ್ಲಿ ನೆನೆಯುತ್ತಾ, ಇವತ್ತೇನು ಖಾನಾಪುರ ಕ್ಷೇತ್ರ ಖಾನಾಪುರ ತಾಲೂಕು ಒಳಗಿರುವಂಥ ಬಲಿಷ್ಠ ದೇವತೆ ಆದಂಥ ತಾಯಿ ಕಕ್ಕೇರಿ ಬಿಷ್ಟಮ್ಮ ದೇವಿಯನ್ನು ಸನ್ನಿಧಾನಕ್ಕೆ ಬಂದೆವು. ಇವತ್ತು ನಾವು ಎಷ್ಟು 3-4 ಹಳ್ಳಿ ನಮ್ಮ ರೈತರು, ಒಂದು 3-4 ಹಳ್ಳಿ ರೈತರು ಅಲ್ಲಿ ತಹಶೀಲ್ದಾರ್ ಆಫೀಸ್ ಕಡೆ ನಿಂತಾರೆ. ಯಾಕಪ್ಪ ಅಂತಂದ್ರೆ ಇಷ್ಟು ನಾವು ಎಲ್ಲ ಕಡೆ ಹೋರಾಟ ಮಾಡಿ ನೋಡಿದಾಗ ಇದು ಬೆಳಗಾವಿ ಜಿಲ್ಲೆ ಒಳಗೆ ಅತಿ ದೊಡ್ಡವಾದ ತಾಲೂಕು ಮತ್ತು ಅತೀ
ಅಭಿವೃದ್ಧಿಯೊಳಗೆ ವಂಚಿತ ಆದಂಥ ತಾಲೂಕು ಯಾವುದ್ರ ಇದ್ರೆ ಅದು ಖಾನಾಪುರ ತಾಲೂಕು ಆಗೈತಿ. ಅದಕ್ಕೆ ಇವತ್ತಿನ ದಿವಸ ನಾವು ಬೇಸೊತ್ತ ಎಲ್ಲ ಪಕ್ಷದವರಿಗೆ ಓಟ್ ಹಾಕಿ ಆಯ್ಕೆ ಮಾಡಿ ನಾವು ನಮ್ಮ ಜನ ಈ ಕ್ಷೇತ್ರದ ಎಲ್ಲ ನನ್ನ ಅಂತಂಬರು ಇರ್ಬೋದು, ತಂದೆ ತಾಯಿ ಇರ್ಬೋದು, ನಮ್ಮ ಯುವಕ ರೈತರು ಯುವಕರು ಇರ್ಬೋದು, ಎಲ್ಲರೂ ತೊಗೊಂಬಂದು ನೋಡ್ರಿ. ಆದರೆ ಇಲ್ಲಿ ಯಾವ ಕೆಲಸವೂ ಆಗಿಲ್ಲ. ಆದರೆ ನಮ್ಮ ಬಡವರು ಪರದಾಡೋ ಅಲ್ಲಾಡುವಂಥ ಪರಿಸ್ಥಿತಿ ಅದ ಕಾಯಂ ಹಂಗೆ ಉಳಿದೈತಿ. ಇಲ್ಲಿ ಮಧ್ಯವರ್ತಿಗಳು ಮಾತ್ರ ತಮ್ಮ ತಮ್ಮ ಐಷಾರಾಮಿ ಜೀವನ ತೆಗೆಯುವಂಥ ಕೆಲಸ ಆಗೈತಿ. ಅದಕ್ಕೆ ಇವತ್ತಿನ ದಿವಸ ನಾವು ಬಲಿಷ್ಠವಾದ ದೇವತೆ ಆದಂಥ ತಾಯಿ ಕಕ್ಕೇರಿ ಬಿಷ್ಟಮ್ಮ ಅವರಿಗೆ ನಮ್ಮ ರೈತ ಸಮ್ಮುಖದ ಮುಖಾಂತರ ನ್ಯಾಯ ನಿಷ್ಠೆ ಶ್ರದ್ಧೆಯಿಂದ ಒಂದು ಸೇವಾ ಮಾಡುವುದು ಒಂದು ಜನಸಾಮಾನ್ಯರು ಮತ್ತು ನಮ್ಮ ಬಡವರು ನಮ್ಮ ರೈತರದು ಸೇವಾ ಮಾಡ್ತವಂತೇಳಿ ನಾವು ರೈತರೆಲ್ಲ ಪ್ರಮಾಣೋಚನ ಇವತ್ತು ನ್ಯಾಮಿನೇಷನ್ ಕೊಡು ಪೂರ್ವದಲ್ಲಿ ತಾಯಿ ಕಕ್ಕೇರಿ ಬಿಷ್ಟಮ್ಮಗೆ ಅದನ್ನು ಪಾದಕ್ಕಿಟ್ಟ ನ್ಯಾಯ ನಿಷ್ಠೆ ಶ್ರದ್ಧೆಯಿಂದವ ಸೇವಾ ಮಾಡ್ತಾವ ಬಡವ್ರದು ನಿನ್ನ ಆಶೀರ್ವಾದ ಇಡೀ ನಮ್ಮ ಕ್ಷೇತ್ರದ ಜನದೊಂದು ಒಂದು ಇದಿತ್ತಪ್ಪ ಅಂದ್ರೆ ನಾವೇನೋ ಒಂದು ಬಡವರಿಗೆ ಮತ್ತು ಮನೆ ಮಗ ಆದನು ದಯವಿಟ್ಟು ಇದೊಂದು ಸಲ ನನ್ನ ಆಯ್ಕೆ ಮಾಡಿ ಆರಿಸ್ತೊಂಬರ್ರಿ. ಸದಾ ನಿಮ್ಮ ಜೋಡಿ ಗೌರ್ಮೆಂಟ್ ಯೋಜನೆ ತರಕ್ಕೆ ನಿಮ್ಮ ಜೋಡಿ ಕೈ ಜೋಡಿಸಿ ಸದಾ ಸಿದ್ಧ ಅಂತೇಳಿ ಈ ತಾಯಿ ಕಕ್ಕೇರಿ ಬಿಷ್ಟಮ್ಮನ ಒಂದು ಮನದಲ್ಲಿ ನೆನೆಯುತ್ತಾ ಮತ್ತು ತಮಗೂ ಕೂಡ ಒಂದು ವಿನಂತಿಯನ್ನು ಮಾಡುತ್ತಾ ನಾವು ಒಂದು ಎರಡು ಮಾತನ್ನು ಮುಗಿಸ್ತಾನೆ. ಸರ್, ನಿಮ್ಮ ನಾಮಿನೇಷನ್ ಯಾವಾಗ ಕೊಡ್ತೀರ? ನಾಮಿನೇಷನ್ ಇವತ್ತು ಸರ್. ಇವತ್ತು ಯಾವ ಕ್ಷೇತ್ರ? ಖಾನಾಪುರ ಕ್ಷೇತ್ರ. ಪಕ್ಷೇತರವಾಗಿ ಪಕ್ಷೇತರ. ಓಹ್, ಎಷ್ಟು ಬೆಂಬಲ ರೈತರಿಗೆ ನಿಮಗೆ ಸಾಥ್ ಕೊಡ್ಬೋದು ಅಂತ ಏನಾದ್ರು ಇನ್ನು ಮುಂದೆ ಅಡ್ಡಾಡ್ತವ ಏನು ಅನ್ಯಾಯ ಆಗತೈತಿ? ನಾವು ರೈತರು ನಾವು ಬಡವರು ಎಲ್ಲ ಬದುಕಬೇಕಾದ್ರೆ ಹೆಂಗೆ ಎಲ್ಲ ನಾವು ಒಂದು ಟೀಮ್ ಮಾಡಿಕೊಂಡು ಇದ ಕ್ಷೇತ್ರದವ್ರು ರೈತರೆಲ್ಲ ಸೇರಿ ಹೋಗೋಗಿ ಹಳ್ಳಿ ಒಳಗೆ ಒಂದು ಒಂದು ಭಾಷಣ ಮಾಡಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಅವ್ರ ವಿಷಯಗಳನ್ನ ಹೇಳುವಂಥ ಕೆಲಸ ನಾವು ರೈತರು ಒಗ್ಗೂಡಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಗೆದ್ದು ಬಂದ ತಮ್ಮ ಬೇಡಿಕೆಗಳು ಏನಿದಾವೆ ಸರ್, ಮಾಡಿಕೊಡ್ಬೇಕನ್ನುವಂಥ ರೈತರಿಗೆ ಯಾವಾಗಿರ್ಬೋದು? ಗೆದ್ದು ಬಂದ ಮೇಲೆ ನಮ್ಮದು ಈಗ ನಮ್ಮ ತಾಯಿ ಕಕ್ಕೇರಿ ಬಿಷ್ಟಮ್ಮನ ಇಲ್ಲಿ ಪ್ರಮಾಣ ಮಾಡಿ ಹೇಳ್ತಾನೆ ತಹಶೀಲ್ದಾರ್ ಆಫೀಸ್ನಾಗ ಲಂಚ ಮುಕ್ತ ತಾಲೂಕನ್ನಾಗಿ ಮಾಡೋದು ಒಂದೇ ನಮ್ದು ಆಸೆ ಐತಿ. ರೈತರು ಭಾಳ ನೊಂದಿದ್ದಾರೆ ಅಂದಂಗೆ ಐತೆ ಸರ್. ಇಲ್ಲಿ ಏಜೆಂಟ್ಗಳು ಎರಡೆರಡು ಬಿಲ್ಡಿಂಗ್ ಅದಾವ್ರಿ ಪುಣ್ಯವಂತರಿ. ಆದ್ರೆ ನಮ್ದು ಇಲ್ಲಿ ನಮ್ಮ ಬಡವ್ರು ಅಡ್ಡಾಡೋದು ನೋಡಿ ಸಂಕಟ ಆಗತೈತೆ ನನಗೆ. ತಹಶೀಲ್ದಾರ್ ಕಟ್ಟಿ ಆಫೀಸ್ ಕಟ್ಟಿ ಐತ್ರ ತ್ರಾಸ ಆಗತೈತೆ. ಆ ತ್ರಾಸನ್ನು ಕಡಿಮೆ ಮಾಡೋಕ್ಕೆ ಇವತ್ತು ಬಲಿಷ್ಠವಾದ ದೇವತೆಯನ್ನು ಪ್ರಮಾಣ ಮಾಡಿ ನಾಮಿನೇಷನ್ ನ್ಯಾಯ ನಿಷ್ಠೆ ಶ್ರದ್ಧೆಯಿಂದವ ಬಡವ್ರು ಸೇವಾ ಮಾಡ್ತಾನೆ. ಇದ್ರಾಗ ನೀ ತಪ್ಪಿತ ಆದ್ರೆ ನಾನು ಹಾದಿಯಣ ಮಾಡು, ಇಲ್ಲ ಅಂದ್ರೆ ನಾನು ತಪ್ಪಿರೂ ನಾನು ಹಾದಿಯಣ ಮಾಡಲಿಲ್ಲ ಅಂತಂದ್ರೆ ನೀ ದೇವತೆನೇ ಅಲ್ಲ. ಇಲ್ಲಿ ನೀನು ಕೇಳುವಂಥ ಸುತ್ತಮುತ್ತ ಹಳ್ಳಿ ಜಿಲ್ಲೆಯಿಂದ ಬರುವಂಥ ವರ ನೀ ಕೊಡ್ತೀಯಂತ ಬರುವಂಥ ಅವ್ರಿಗೆ ಯಾರಿಗೂ ವರ ಕೊಟ್ಟಿಲ್ಲ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಾಗ ನಿನ್ನ ಆಶೀರ್ವಾದ ಈ ನಮ್ಮ ಜನರ ಬೆಂಬಲ ಇದ್ರೆ ಪ್ರಾಮಾಣಿಕವಾಗಿ ಅವ್ರ ಜೋಡಿ ಒಗ್ಗೂಡಿಕೆಯವ್ರ ಕೈ ಜೋಡಿಸ್ಕೊಂಡು ಇಲ್ಲಿ ಕ್ಷೇತ್ರ ಸೇವಾ ಮಾಡೋಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಈ ಕ್ಷೇತ್ರ ಜನತೆ ಕೈ ಮುಗಿದ್ಕೆಯವ್ರು ಹೇಳ್ತಾನೆ ನಾನು. ಗೋಕಾಕ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರು ನಾಮಪತ್ರ ಸಲ್ಲಿಸಿದರು. 2020 ಮತ್ತು 2021 ನಡುವೆ ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಜಲ ಸಂಪನ್ಮೂಲ ಸಚಿವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ರಮೇಶ್ ಜಾರಕಿಹೊಳಿ ಕರ್ನಾಟಕ ವಿಧಾನಸಭೆಯಲ್ಲಿ ಗೋಕಾಕನ್ನ ಪ್ರತಿನಿಧಿಸುತ್ತಾರೆ. ಈ ಹಿಂದೆ ಪೌರಾಡಳಿತ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಜಾರಕಿಹೊಳಿ ಅವರು 6 ಬಾರಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ಕ್ಯಾಬಿನೆಟ್ ಸಚಿವರಾಗಿ June 2016 ಸೇರ್ಪಡೆಗೊಂಡರು. ಕೈಗಾರಿಕೆಗಳ ಸಚಿವಾಲಯದ ಬಂಡವಾಳವನ್ನು ಸಣ್ಣ ಪ್ರಮಾಣದಲ್ಲಿ ಹೊಂದಿದ್ದರು. ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಕಾರ ಅವರನ್ನು 2019 ವಿಧಾನಸಭೆಯಿಂದ ಅನರ್ಹಗೊಳಿಸಲಾಯಿತು. ಆದರೆ ಬಿಜೆಪಿ ಟಿಕೆಟ್ನಲ್ಲಿ ವಿಧಾನಸಭೆಗೆ December 2019 ಮರು ಆಯ್ಕೆಯಾದರು. ಜಾರಕಿಹೊಳಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷಾಂತರಗೊಂಡರು ಮತ್ತು ಕ್ಷೇತ್ರದಲ್ಲಿ 15 ವರ್ಷಗಳಿಂದ ಜಾರಕಿಹೊಳಿ ಕುಟುಂಬದ ಆಡಳಿತವಿದೆ. ರಮೇಶ್ ಜಾರಕಿಹೊಳಿ ಈ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಸಂಬಂಧ ಕೂಡ ಹೊಂದಿದ್ದರು. ರಮೇಶ್ ಜಾರಕಿಹೊಳಿ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಯಮಕನ್ಮಡಿ ಕ್ಷೇತ್ರವನ್ನ ಪ್ರತಿನಿಧಿಸುವ ಕರ್ನಾಟಕ ವಿಧಾನ ಪರಿಷತ್ತಿನ ಹಾಲಿ ಸದಸ್ಯರಾಗಿದ್ದರು. 1999 ರಮೇಶ್ ಜಾರಕಿಹೊಳಿ ಅವರು ಜನತಾದಳ ನಾಯಕ ಚಂದ್ರಶೇಖರ್ ಸದಾಶಿವ್ ಅವರನ್ನ 55,000 ಮತಗಳಿಂದ ಸೋಲಿಸುವ ಮೂಲಕ ಕರ್ನಾಟಕ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದರು. 2004 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುತ್ತಣ್ಣವರ್ ಮಲ್ಲಪ್ಪ ಲಕ್ಷ್ಮಣ್ ವಿರುದ್ಧ 15,000 ಮತಗಳಿಂದ ಗೆದ್ದರು. 2008 ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಜನತಾದಳದ ಅಭ್ಯರ್ಥಿ ಅಶೋಕ್ ನಿಂಗಯ್ಯ ಪೂಜಾರಿ ಅವರನ್ನ 7,000 ಮತಗಳಿಂದ ಸೋಲಿಸಿ ಜಯ ಪಡೆದುಕೊಂಡಿದ್ದರು.
ಜಾರಕಿಹೊಳಿ ಅವರು ಕರ್ನಾಟಕ ವಿಧಾನಸಭೆಯ ಹಾಲಿ ಸದಸ್ಯರಾಗಿದ್ದು ಜನತಾ ದಳ ಅಶೋಕ್ ನಿಂಗಯ್ಯ ಪೂಜಾರಿ ಅವರನ್ನ 28,000 ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸುವ ಮೂಲಕ ಗೋಕಾಕ್ ವಿಧಾನಸಭೆಯನ್ನ ಉಳಿಸಿಕೊಂಡರು. ಅಕ್ಟೋಬರ್ 2018 ರಲ್ಲಿ ಜಾರಕಿಹೊಳಿ ಅವರು ಬೆಳಗಾವಿಯ ಇತರ ಶಾಸಕರಿಗೆ ಕಾಂಗ್ರೆಸ್ ವಿರುದ್ಧ ಬಂಡಾಯವೆದ್ದರು. ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ದಕ್ಕೆ ಹಾಗೂ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಬೆಳಗಾವಿ ರಾಜಕೀಯದ ಮೇಲೆ ಪ್ರಭಾವ ಬೀದಿದ್ದಕ್ಕೆ ಸಿಟ್ಟಿಗೆದ್ದ ಅವರು ಕಾಂಗ್ರೆಸ್ನ 15 ಮತ್ತು ಜೆಡಿಎಸ್ನ 2 ಶಾಸಕರಲ್ಲಿ ಜುಲೈ 2019 ರಾಜೀನಾಮೆ ನೀಡಿದವರಲ್ಲಿ ಇವರೂ ಒಬ್ಬರು. ಎಚ್ಡಿಕೆ ಕಾಂಗ್ರೆಸ್ ಜೆಡಿ ಸಮ್ಮಿಶ್ರವನ್ನ ಉರುಳಿಸಿ ಬಿಎಸ್ವೈಗೆ ಮತ್ತೆ ಅಧಿಕಾರಕ್ಕೆ ಬರಲು ಅವಕಾಶ ಮಾಡಿಕೊಟ್ಟರು. ಸುಪ್ರೀಂ ಕೋರ್ಟ್ ತೀರ್ಪು ಅವರ ಅನರ್ಹತೆಯನ್ನು ಎತ್ತಿ ಹಿಡಿದ ನಂತರ ಅವರನ್ನು ಸ್ಪರ್ಧಿಸಲು ಅನುಮತಿಸಿದ ನಂತರ ಜಾರಕಿಹೊಳಿ ಅವರು ಶ್ರೀ ಬಿಎಸ್ ಯಡಿಯೂರಪ್ಪ ಮತ್ತು ಇತರ ಪ್ರಮುಖ ವ್ಯಕ್ತಿಗಳಿಂದ ಸೇರ್ಪಡೆಗೊಂಡ ಎಲ್ಲಾ ಇತರ ಬಂಡುಕೋರರೊಂದಿಗೆ ಬಿಜೆಪಿ ಸೇರಿದರು. ಅವರ ಗೋಕಾಕ್ ಕ್ಷೇತ್ರಕ್ಕೆ ಉಪಚುನಾವಣೆಯಲ್ಲಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲಾಯಿತು. ನಂತರ ಅವರು ಡಿಸೆಂಬರ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ತಮ್ಮ ಎದುರಾಳಿಗಳನ್ನ ಸುಲಭವಾಗಿ ಸೋಲಿಸಿದರು. ಅವರ ಹತ್ತಿರದ ಪ್ರತಿಸ್ಪರ್ಧಿ ಅವರ ಸಹೋದರ ಲಖನ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಮಾರು 30,000 ಮತಗಳಿಂದ ಸೋಲಿಸಿದರು. ಅದೇ ರೀತಿ ಈ ಬಾರಿಯೂ ಚುನಾವಣೆಯಲ್ಲಿ ಏನಾಗುತ್ತೆ ಎಂಬುದನ್ನ ಕಾದು ನೋಡಬೇಕು. ಭರ್ಜರಿಯಾಗಿ ಮತಯಾಚನೆ ಮಾಡುತ್ತಿರುವ ಎಬಿ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಮತಕ್ಷೇತ್ರದ ಸಂಕೇಶ್ವರದಲ್ಲಿ ಭರ್ಜರಿಯಾಗಿ ಮತಯಾಚನೆ ಮಾಡುತ್ತಿರುವ ಹುಕ್ಕೇರಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಬಿ ಪಾಟೀಲ್ ಮತಯಾಚನೆ ಬಗ್ಗೆ ಸ್ಪಷ್ಟನೆ ನೀಡಿದ ಎಬಿ ಪಾಟೀಲ್ ಮಗನಾದ ವಿನಯ್ ಪಾಟೀಲ್. ಬಿ ನ್ಯೂಸ್ ಒಂದಿಗೆ ಮಾತನಾಡಿದ ವಿನಯ್ ಪಾಟೀಲ್ ಇವರು ಎಬಿ ಪಾಟೀಲ್ ಅವರಿಗೆ ಕಷ್ಟದ ವೇಳೆಯಲ್ಲಿ ಕೈ ಹಿಡಿದ ಊರೆಂದರೆ ಅದು ಸಂಕೇಶ್ವರ್ ಎಂದು ಹೇಳಿದರು. ವಿನಯ್ ಪಾಟೀಲ್ ಅವರು ನಗರದಲ್ಲಿಯ ಮನೆ ಅಂಗಡಿಗಳಿಗೆ ತೆರಳಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಮನವಿ ಮಾಡುತ್ತಿದ್ದಾರೆ. ಎಬಿ ಪಾಟೀಲ್ ಈ ಬಾರಿ ಎಂಎಲ್ಎ ಆಗಿ ಆಯ್ಕೆಯಾಗುವುದು ನಿಶ್ಚಯ, ಯಾವುದೇ ಸಂಶಯವಿಲ್ಲ ಎಂದು ಇವರು ತಿಳಿಸಿದರು. ಮುಂಬರುವ ಮೇ 10 ತಾರೀಕು ಏನು ಸಾರ್ವತ್ರಿಕ ಚುನಾವಣೆ, ಹುಕ್ಕೇರಿ ಭಾಗದಿಂದ ಈ ಭಾಗದ ಜನಪ್ರಿಯ ನಾಯಕರಾದ ಶ್ರೀ ಎಬಿ ಪಾಟೀಲ್ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕೆ ಇಳಿತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ನಾಮಿನೇಷನ್ ಮಾಡ್ತಾರೆ. ಅದೇ ನಿಮಿತ್ತವಾಗಿ ಸಂಕೇಶ್ವರ ಅಂದರೆ ಸಾಹೇಬ್ರಿಗೆ ಯಾವಾಗೂ ಕಷ್ಟ ಟೈಮ್ನಾಗ ಹಿಡಿದು ಕೈ ಎತ್ತಿದ್ದಂದ್ರೆ ಹಿಡಿದಿದ್ದಂದ್ರೆ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಸಂಕೇಶ್ವರ ಊರು. ಅದಕ್ಕೆ ಇಲ್ಲಿ ನಮ್ಮ ಆತ್ಮೀಯರಾದಾರೆ ಎಲ್ಲರನ್ನೂ ಒಂದ್ಸಲ ಬಂದು ಭೇಟಿಯಾಗಿ ಮನೆ ಮನೆಗೆ ತೆರಳಿ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಬಿ ಪಾಟೀಲ್ ಸಾಹೇಬ್ರಿಗೆ ವೋಟ್ ಹಾಕ್ರಂತ ಕೇಳಲಿಕ್ಕೆ ನಾವು ಇಲ್ಲಿ ಸದ್ಯ ಎಲ್ಲರೂ ಸೇರಿದ್ದೀವಿ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಭಾಗನಾಗ ಅಂದರೆ ಹುಕ್ಕೇರಿ ಕ್ಷೇತ್ರನಾಗ ಬಹಳಷ್ಟು ಮಟ್ಟಿಗೆ ಬದಲಾವಣೆ ಆಗೈತಿ. ಅದು ಮೇ 13 ತಾರೀಕು ಕಾಂಗ್ರೆಸ್ ಪಕ್ಷ ಏನು ಗೆಲ್ಲು ಸಾಧಿಸತ್ಲ ಅವಾಗ ಗೆಲುವನ್ನ ಪಟಾಕಿಯನ್ನು ಹಾರಿಸಿ ತೀರ್ತೀವಿ ಅಂತ ಹೇಳಿ ಅತ್ಯಂತ ಅದ್ಭುತವಾದ ಪತ್ರಿಕೆ ನೀಡ್ತಾ ಇದ್ದಾರೆ. ಹೋದ ಸಲ ಸಂಕೇಶ್ವರ ಭಾಗದಲ್ಲಿ ಸುಮಾರಾಗಿ ಒಂದು 5,000 ಲೀಡ್ ಆಗಿತ್ತು, ಈ ಸಲ ಅದಕ್ಕಿಂತ ಡಬಲ್ ಆಗ್ತದಂತ ನಾವು ಭಾವಿಸ್ಕೊಟ್ಟಿದ್ದೀವಿ. ಸಂಕೇಶ್ವರ ನಗರದಲ್ಲಿ ಈ ದಿನ ಸನ್ಮಾನ್ಯ ಶ್ರೀ ಎಬಿ ಪಾಟೀಲ್ರ ಪರವಾಗಿ ಅವರ ಚಿರಂಜೀವಿ ಆದಂಥ ವಿನಯ್ದಾದ ಅವರು ಇವತ್ತು ಮನೆ ಮನೆಗೆ ಸಮಾಜ ಮುಖಂಡರು ಹಾಗೂ ಹಿರಿಯ ಗಣ್ಯರ ಮನೆ ಮನೆಗೆ ಭೇಟಿ ನೀಡಿ ಸನ್ಮಾನ್ಯ ಶ್ರೀ ಎಬಿ ಪಾಟೀಲ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸಂಕೇಶ್ವರದ ಸಮಸ್ತ ಜನತೆ ಸನ್ಮಾನ್ಯ ಶ್ರೀ ಎಬಿ ಪಾಟೀಲ್ ಪರವಾಗಿ ಒಲವನ್ನು ತೋರಿದ್ದಾರೆ. ಈ ಮುಂಬರುವ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಎಬಿ ಪಾಟೀಲ್ ಸಾಹೇಬರು ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾಗಿ ಬರುತ್ತಾರೆ. ಅದೇ ರೀತಿ ಸಂಕೇಶ್ವರದ ಅನೇಕ ಸಮಸ್ಯೆಗಳು ಏನು ಎಬಿ ಪಾಟೀಲ್ ಸಾಹೇಬರು 2004 ಏನು ಶಾಸಕರಿದ್ದ ಟೈಮ್ನಲ್ಲಿ ಏನು ಆದಂಥ ರೋಡ್ಗಳು ಇಲ್ಲಿವರೆಗೆ ಯಾವುದೇ ಒಂದು ಸಂಕೇಶ್ವರ ನಗರದಲ್ಲಿ ರೋಡುಗಳು ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ. ಮತ್ತು ತಾವು ನೋಡ್ಬೋದು ಈಗ ಯಾವುದೇ ರೋಡು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಈ ಸಂಕೇಶ್ವರ ನಗರದಲ್ಲಿ ಮಾಡ್ತಾ ಇಲ್ಲ. ಆದ ಕಾರಣ ಸಂಕೇಶ್ವರ ನಗರ ಸಮಸ್ತ ಜನತೆ ಬೇಸತ್ತು ಇವತ್ತು ಎಬಿ ಪಾಟೀಲ್ ಪರವಾಗಿ ನಿಂತಿದ್ದಾರೆ.